ನಾವು ಏನ್ ಮಾಡಿದ್ರೆ ಈ ಫಿಫ್ತ್ ವಾಲ್ಯೂಮ್ ಇರುವಂತ 9 ಚಾಪ್ಟರ್ ಅದಾದ ಬ್ಯಾಪ್ಟಿಸಮ್ ವಿಟ್ನೆಸ್ ತೋರಿಸ್ಬಿಟ್ಟು ಅಂದ್ಬಿಟ್ಟು ಅದರಲ್ಲಿ ಇರೋ ಅನೇಕ ಒಂದು ಅಂಶಗಳನ್ನ ನೋಡಿದ್ರೆ ಅಂದ್ರೆ ಸೊ ಪರಿಶುದ್ಧಾತ್ಮ ಅಂದ್ಬಿಟ್ಟು ಯಾವ ರೀತಿ ನಮ್ಗೆ ಸಾಕ್ಷಿ ಕೊಡ್ತಾರೆ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತಂದ್ಬಿಡಿದ್ರೆ ಯೇಸು ಕೃಷ್ಣ ಜೀವನದಲ್ಲಿ ಯಾವ ತರ ಸಾಕ್ಷಿ ಕೊಡ್ತು ಅಂತಂದ್ರೆ ಅಲ್ಲಿ ಔಟ್ವರ್ಡ್ ಆಗಿ ಒಂದು 3 ಸಿಂಬಲ್ ಗಳೇನೈತೆ ಅಲ್ಲಿ ಅಲ್ಲಿ ಕಾಣಿಸ್ಕೊತಾರೆ. ಮೊದಲನೇದು ಯಾವುದು ಯಾವ ಕಾಣಿಸ್ಕೊಂಡಿದ್ದು ಯೇಸು ಕೃಷ್ಣ ಪರಿಶುದ್ಧಾತ್ಮ ಬಂದಿದ್ದು ವೆರಿ ಗುಡ್ ಪಾರ್ವಡದಂತೆ ಬಂದಿದ್ದು ಅದರ ಅದು ಸ್ನಾನಿಕರ ಯೋಹನಿಗೆ ಒಂದು ಸಾಕ್ಷಿ ಅದರ ಆಮೇಲೆ ಆಕಾಶದಲ್ಲಿ ಒಂದು ಆಕಾಶವಾಣಿ ಬಂತಲ್ಲ ಅದರ ಈ ತರ ನನ್ನ ಪ್ರಿಯ ಮಗನು ಅಂತ ಅದರ ಅಲ್ಲಿನಂತ ಯಹೋದರಿಗೆ ಇದ್ದು ಸಾಕ್ಷಿ ಆಗಿತ್ತು ಅದರ. ಸೊ ಇದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಒಂದು ಪೆಂಟಿಕಾಸ್ಟ್ ದಿನ ಕೂಡ ಸಭೆಗೆ ಪವಿತ್ರಾತ್ಮ ಹೋಗ್ಬೇಕಾದ್ರೆ ಅಂತಾರೆ ಅಲ್ಲಿ ಅಲ್ಲಿ ಸೀಳ್ಬಿಟ್ಟಿರೋಂಥ ಒಂದು ಬೆಂಕಿ ಥರ ಇರೋಂಥ ನಾಲಿಗೆಗಳು ಬಂತು ಅಂದರೆ ಆ ಥರ ಬಂತು ಅಷ್ಟೇ ಹೊರತು ಅದೇನಾಗಿಲ್ಲ ಅಲ್ಲಿ ಬಂದಿರೋದು ಇಲ್ಲ ಅಂತಂದ್ಬಿಟ್ಟು. ಸೊ ಅದೊಂದು ಒಂದು ಒಂದು ಸಾಕ್ಷಿ ಆಯ್ತಾರೆ. ಕೊರ್ನೆಲಿಯಸ್ ಮನೆ ಕೂಡ ಏನಂತಾರೆ ಅಲ್ಲಿ ಅನೇಕ ಜನರವರೆಗೂ ಕೂಡ ಪವಿತ್ರಾತ್ಮ ಹೋಗ್ಬೇಕಾದ್ರೆ ಸಾಕ್ಷಿ ನೋಡಿಸು. ಸೊ ಇದೊಂದು ಇವಾಗ ಒಂದು ಪ್ರಶ್ನೆ ಬರ್ತಾರೆ ಅಂದರೆ ಇವಾಗ ನಮ್ಮ ಬ್ಯಾಪ್ಟಿಸಮ್ ತೊಗೊಂಡವ್ರು ಎಲ್ಲ ಜೀವಿತದಲ್ಲಿ ಈ ಥರ ಇರಬೇಕಾದ ಸಾಕ್ಷಿಗಳು ಅಂತಂದರೆ ಈ ಥರ ಔಟ್ವರ್ಡ್ ಸಾಕ್ಷಿ ಅಂತ ಅನಿಸ್ತೀರಿ ಇದೆಯಾ ಇಲ್ಲ? ಯಾಕೆ ಯೇಸು ಕ್ರಿಸ್ತನಿಗೆ ಬಂತಲ್ಲ ಒಂದು ಔಟ್ವರ್ಡ್ ಸಾಕ್ಷಿ, ಔಟ್ವರ್ಡ್ ಆಗಿ ಏನಾಯ್ತು ಒಂದು 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 ಸೈನ್ ಬಂತಲ್ಲ ಅದು ನಮ್ಗೆ ಬರಬೇಕಾ? ಯಾಕೆ ಅವ್ರಿಗೆ ಬಂತಂಗಾರೆ ಅಲ್ವರ. ಸೊ ಫಸ್ಟ್ ಟೈಮ್ ಬಂದಿರೋದ್ರಿಂದ ದೇವ್ರ ಮಗ ಅಂತಂದ್ಬಿಟ್ಟು ಗೊತ್ತಾಗಬೇಕು ಅಂತ ಮಾಡಿದ್ರು ಅದನ್ನ ನೋಡ್ಕೊಟ್ಟ ಮಸಿಯಾ ಇವ್ರೆ ಅಂತಂದ್ಬಿಟ್ಟು ಗೊತ್ತಾಗೋದಕ್ಕೋಸ್ಕರ ಏನ್ ಮಾಡಿದ್ರು ಅಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಕೊಂಡು ಔಟ್ವರ್ಡ್ ಸೈನ್ ಬೇರೆ ಎಲ್ಲ ನೋಡಿದ್ರ ಪರೋಳ ಬಂದಿದ್ದು ಪರೋಳ ತರ ಬಂದಿದ್ದು ಎಲ್ಲ ನೋಡಿದ್ರ ಯಾರು ಕಣ್ಗೆ ಕಾಣಿಸಿಲ್ಲ ಅಲ್ವರ. ಆ ದಿನಗಳ ಕೊಟ್ಟಿದ ಸಾಕ್ಷಿಯನ್ನು ಆಕಾಶವಾಣಿ ಅಲ್ವರ. ಸೊ ಅಂದ್ರೆ ಒಂದು ಸೈನ್ ಅಂದ್ರೆ ಯೇಸು ಕ್ರಿಸ್ತನಿಗೆ ಏನಕ್ಕೆ ಅಂತ ಕೊಟ್ರು ಅಂದ್ರೆ ಅಲ್ಲಿರೋ ಯಹೂದಿಯ ನಡುವೆ ಒಂದು ಸೂಚನೆ ಇವರೇ ಮಸಿಯ ಅಂತಂದ್ಬಿಟ್ಟದ್ರ. ಸರಿ ಪೆಂಟಿಕಾಸ್ಟ್ ದಿನ ಏನಕ್ಕಪ್ಪ ಒಂದು ಸೈನ್ ಕೊಟ್ರ ಅಪೋಸ್ಟಲ್ಸ್ ಎಲ್ಲ ಒಂದು ರೂಮ್ ಅಲ್ಲೆಲ್ಲ ಇದಾಗಿರ್ಬೇಕ್ರೆ ಪವಿತ್ರಪ್ಪ ಬಂದು ಎಲ್ಲ ಬೇರೆ ಬೇರೆ ಭಾಷೆ ಮಾತಾಡಲ್ಲ ಅದೇನು ಕೊಟ್ರ ಸೈನ್ ಅಲ್ಲಿ ಸೀಳ್ಬಿಟ್ಟಿರಂತ ನಾಲ್ಕೇ ತರ ಒಂದು ಬೆಂಕಿಯ ರೂಪದಲ್ಲಿ ತಲೆ ಮೇಲೆ ಬಂದು ನಿಂತ್ಕೊಂತ ಹೇಳ್ತಾರಲ್ಲ ಅದೇನಕ್ಕೆ ತುಂಬಿದ್ರು ಅಲ್ಲಿ ಸೈನ್ ಬಂತು ಅಂದ್ರೆ ಅಲ್ಲಿ ಒಂಥರ ಈ ಪವಿತ್ರಾತ್ಮ ಬೆಂಕಿ ತರ ಬಂತು ಅಂತ ಹೇಳ್ತಾರಲ್ಲ ಅಲ್ಲೇನಕ್ಕೆ ನನಗೆ ಜನರೆಲ್ಲ ವೆರಿ ಗುಡ್ ನಮ್ಮ ಜನ್ಮ ಭಾಷೆಯಲ್ಲಿ ಮಾತಾಡ್ತಾರೆ. ಹಾ ಅದರ ಏನಂದ್ರೆ ಅಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ಇವರು ವಿಶೇಷವಾಗಿ ಪವಿತ್ರಾತ್ಮ ಬಂದು ಇವೆಲ್ಲ ಮಾತಾಡ್ತಾರೆ ಅಂತಂದ್ಬಿಟ್ಟು ಗೊತ್ತಾಗೋದಕ್ಕೋಸ್ಕರ ಏನ್ಬಿಟ್ಟು ದೇವರೊಂದು ಒಂದು ಸೈನ್ ಅಂದರೆ ಏನಂದ್ರೆ ಇಷ್ಟು ದಿನ ಇದ್ದಂಥ ಅಭಿಷೇಕಕ್ಕೂ ಇವಾಗ ಬಂದಂಥ ಪವಿತ್ರಾತ್ಮ ಅಭಿಷೇಕಕ್ಕೆ ಏನಿದೆ ವ್ಯತ್ಯಾಸ ಇದೆ ಅಂತ ನೋಡಿಸೋಕ್ಕೋಸ್ಕರ ದೇವ್ರು ಏನು ಮಾಡಿದ್ರೆ ಅದನ್ನು ಎಲ್ಲರೂ ಮುಂದೆ ಮಾಡಿದ್ರು ಮಾಡಿ ನೋಡಿಸ್ರು ಅಂತ ನೋಡ್ತಿದ್ರು. ಇದೇ ಥರ ಕೊನೆಯಲ್ಲಿಸ್ ಮನೆಗೆ ಅಂದ್ರೆ ಅವ್ನು ಜಂಟೈ ಅವನ ಮೇಲೆ ಏನಕ್ಕಿಂತ ಒಂದು ಒಂದು ಸೈನ್ ಬಂತು ಅಂದರೆ ಜೆಂಟೈಲ್ಸ್ ಕೂಡ ದೇವರ ಅಭಿಷೇಕ ಮಾಡಿದ್ದಾರೆ ಅವನು ಕೂಡ ಸತ್ಯಕ್ಕೆ ಸ್ವೀಕಾರ ಮಾಡಿಬಿಟ್ಟು ಒಂದು ಔಟ್ವರ್ಡ್ ಸಿಂಬಲ್ ಅದೆಲ್ಲ ಏನಂದ್ರೆ ಇವೆಲ್ಲ ನೋಡ್ಸಿದ ಇನ್ಸಿಡೆಂಟ್ಸಲ್ಲಿ ಫಸ್ಟ್ ಇನ್ಸಿಡೆಂಟು. ಆದರೆ ಎಲ್ಲ ಒಂದು ಸ್ಥಳದಲ್ಲೂ ಎಲ್ಲ ಒಂದು ಸನ್ನಿವೇಶದಲ್ಲೂ ಇದಾಗಿದ್ದಂತ ಬಂದಿರೋಂಥ ಎಲ್ಲ ಇನ್ಸಿಡೆಂಟಲ್ಲೂ ಈ ಥರ ಔಟ್ವರ್ಡ್ ಸಿಂಬಲ್ಸ್ಗಳೇನಿಲ್ಲ ಯಾವುದು ಇಲ್ಲ ಅಲ್ವರ. ಸರಿ ನೋಡ್ಬೇಕಂದ್ರೆ ನಾವು ಕೂಡ ಪವಿತ್ರಾತ್ಮದಲ್ಲಿ ಅಭಿಷೇಕ ನಾವು ಮಾಡ್ಕೊತೀರಿ ಅಂತಂದ್ರೆ ನಾವು ಆ ಒಂದು ಅಭಿಷೇಕದಲ್ಲಿ ಪಾಲರಾಗ್ತೀವಿ ಹೊರತು ನಮ್ಗೇನಾಗಲ್ಲ ವಿಶೇಷವಾಗಿ ಯಾವ್ದೊಂದು ಅಭಿಷೇಕ ಕೊಡೋದಂತೂ ಯಾವುದಿಲ್ಲ ಅಂತ ನೋಡಿದ್ರೆ ಅಂದ್ರೆ ಆಮೇಲೆ ಕಳೆದ ಭಾಗ ನೋಡಿದ್ರೆ ಈ ಸ್ಪಿರಿಟ್ ಆಫ್ ಈ ಸನ್ಶಿಪ್ ಅದರ ಈ ಸಾವಿರ ಇರೋಂಥ ಪವಿತ್ರಾತ್ಮನ ಒಂದು ಕೆಲಸಕ್ಕೂ ಇವಾಗ ಇರೋಂಥ ಪವಿತ್ರಾತ್ಮನ ಕೆಲಸಕ್ಕೆ ಏನಿದೆ ವ್ಯತ್ಯಾಸ ಇವರ ಏನು ವ್ಯತ್ಯಾಸ? ಸಾವಿರ ವರ್ಷದಲ್ಲಿ ಪವಿತ್ರಾತ್ಮ ಕೊಡ್ತಾರಲ್ಲ ಅವಾಗೆ ಬರುವಂತ ಒಂದು ಕಾರ್ಯಗಳಿಗೆ ವ್ಯತ್ಯಾಸಕ್ಕೂ ಇವಾಗಿರೋಂಥ ವ್ಯತ್ಯಾಸಕ್ಕೇನಿದೆ? ಎಸ್, ಇದು ಸಭೆಗೆ ಮಾತ್ರ. ಅವಾಗ ಸಾವಿರಸಲ್ಲಿ ಯಾರು ಕೊಡ್ತಾರೆ? ಲೋಕ ಜನಗಳು ಎಲ್ಲರಿಗೂ ಕೊಡ್ತಾರೆ ಅದರ. ಸೊ ಅದೊಂದು ವ್ಯತ್ಯಾಸ. ಆಮೇಲೆ ಇನ್ನೊಂದೇನು ಇನ್ನೊಂದೇನು ಮುಖ್ಯವಾಗಿ ಇವಾಗ ಸಾವಿರಸ್ತಲ್ಲಿ ಲೋಕದೆಲ್ಲ ಜನಗಳು ಬರ್ಬೇಕಾದ್ರೆ ಅವ್ರದ್ದು ಅವ್ರಿಗೆ ಒಂದು ಇವಾಗ ಯಾವತ್ತಿ ಸಭೆಗೆ ಏನಂತಾರೆ ಹಿಂಸೆ ಇದೆಯೋ ಆ ಥರ ಹಿಂಸೆ ಇರ್ತಾರೆ ಸಾವಿರಸ್ತಲ್ಲಿ ಹಿಂಸೆ ಪರ್ಸಿಕ್ಯೂಷನ್ಸ್ ಯಾವುದು ಹೇಳ್ತಿಲ್ಲ. ಏನಕ್ಕೆ ಪರ್ಸಿಕ್ಯೂಷನ್ಸ್ ಇರಲ್ಲ ಅಂದ್ರೆ ಎಸ್ ದೇವ್ರ ರಾಜ್ಯ ಆಮೇಲೆ ಎಲ್ಲರೂ ಪವಿತ್ರಾತ್ಮ ತುಂಬಿರೋದ್ರಿಂದ ಇದು ಆಪೋಸಿಟ್ ಆಗಿರೋ ಸ್ಪಿರಿಟ್ ಯಾರಲ್ಲೂ ಇರೋದಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಆ ಒಂದು ಫ್ರಿಕ್ಷನ್ ಅವಶ್ಯನೇ ಇರೋದಿಲ್ಲ. ಇವಾಗ ಏನಾಗಿದೆ ಅಂದ್ರೆ
ಪವಿತ್ರಾತ್ಮನ ತುಂಬಿರೋ ತುಂಬ ಸ್ವಲ್ಪ ದಿನ, ಆದ್ರೆ ಇವನ್ ಅಶುದ್ಧಾತ್ಮನ ತುಂಬಿರೋರು ಲೋಕಕ್ಕೆ ಅನೇಕ ದಿನಗಳು. ಅವರು ಈ ಪವಿತ್ರಾತ್ಮ ತುಂಬಿರೋದ್ ನೋಡೋ ಏನಾಗಲಿವಾಗ ಅದಕ್ಕೆ ಅವ್ರಿಗೆ ಏನಂತ ಏಸಿಗೆ ಥರ ಸತಿ ನೋಡ್ಬೇಕು. ಈ ಒಂದು ಇದನ್ನೇ ಮಾಡೋರ್ಗೆ ಹಿಂಸೆಗಳೆಲ್ಲ ಕೊಡೋದು ಪರ್ಸಿಕ್ಯೂಷನ್ಸ್ ಎಲ್ಲ ನೋಡಿದಾರ. ಸೊ ಏನ್ ಮಾಡಿದ್ರೆ ಕಳೆದ ವಾರ ಏನ್ ಮಾಡಿದ್ರು ಇಲ್ಲಿವರೆಗೂ ನಾವು ನೋಡಿದ್ರಿ ಅದರ ಇದನ್ನೇ ಮಾಡೋಣ, ನಾವು ಹಂಗೆ ಕಂಟಿನ್ಯೂ ಮಾಡೋಣ ಎಲ್ಲರ. ಎಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 221 ಲಾಸ್ಟ್ ಪ್ಯಾರಾಗ್ರಾಫ್, ಕನ್ನಡದಲ್ಲಿ ಆಕ್ಸ್ 3:19-23 ಅಂತ ಒಂದು ವಚನ ಇರ್ಬೇಕು ಅನ್ನಿಸ್ತಾ ಇಲ್ಲ. ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ದಾರ ಇಟ್ಟಿದ್ರಲ್ಲ ಎಲ್ಲರ ಆಕ್ಸ್ 3:19-23 ಅಂತ. ಯಾವ್ದಾದ್ರು ಪ್ಯಾರಾಗ್ರಾಫ್ ಎಂಡ್ ಅಲ್ಲಿ ಇರ್ಬೇಕು ನೋಡಿ ಕೊನೆಯ ವಚನ. ಡೇಟ್ ಗಿಟ್ ಹಾಕಿದಾರ ಮೋಸ್ಟ್ಲಿ ಅದಾಮಲ್ ನೋಡಿ, ಅದಾಮಲ್ 2 ಪ್ಯಾರಾಗ್ರಾಫ್. ನಮ್ಮ ಕರ್ತನಾದ ಯೇಸುವು ಮನುಷ್ಯ ದೇಹ ದಾರಿಯಾಗಿದ್ದಾಗ ಆತನು ಎರಡನೆಯ ಅತಮಾನ ಆದಾಮನಾಗಿರಲಿಲ್ಲ. ಆದರೆ ಮನುಷ್ಯ ಸ್ಥಾನದ ನಂತರ ಆತನು ಮಹಿಮಾ ಶರೀರಧಾರಿಯಾಗಿ ಎರಡನೆಯ ಆದಾಮನಾದನು ಎಂಬ ಸತ್ಯವು ಆತನ ಜನಾಂಗದ ಎರಡನೆಯ ತಂದೆಯಾಗಿ ಪುನಃ ಶ್ವೇತನದಲ್ಲಿ ಅವರಿಗೆ ಜೀವದ ಆತ್ಮನನ್ನು ಅಥವಾ ಆತ್ಮಿಕ ಪ್ರತೀಕೆಯನ್ನು ನೀಡುವನು ಎಂಬ ಅಭಿಪ್ರಾಯವನ್ನು ನೀಡುವುದಿಲ್ಲ. ಇದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಬರ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ, ಯೇಸು ಕ್ರಿಸ್ತ ಎರಡನೇ ಆದಾಮನು ಅಂತ ಹೇಳ್ಬೇಕ್ರೆ ಯಾವಾಗಪ್ಪ ಕರೆಕ್ಟ್ ಮಾಡ್ಬೇಕ್ರೆ ಯೇಸು ಕ್ರಿಸ್ತ ಎರಡನೇ ಆದಾಮನು ಅಂತಂದ್ರೆ ಮಾಂಸದಲ್ಲಿ ಬರ್ಬೇಕಾದ್ರೆ ಎರಡನೇ ಆದಾಮನು ಸಿಕ್ತಾ ಸಿಕ್ತ ಇಲ್ಲ ಅದೇ ರೀತಿ ವ್ಯತ್ಯಾಸ ಇದೆ ಕೊಡ್ರಿ. ಇವ್ರ ಬುಕ್ಕೆ ಸ್ಪೆಷಲ್ ಬುಕ್ ಚಾಪ್ಟರ್ ಸೇಮಾ ಇಲ್ಲ ಐತಲ್ಲ ಯಾವಾಗಪ್ಪ ಎರಡನೇ ಆದಾಮನು ಅಂತ ಹೇಳ್ತಾರೆ ಅದರ ಎರಡನೇ ಆದಾಮನು ಯಾವಾಗ ಅಂತ ಕರೆಕ್ಟ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಂಸ ನೋಡ್ಬೇಕಾದ್ರೆ ಎರಡನೇ ಆದಾಮನು ಮಾತ್ರ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವಾಗ ಅಂದ್ರೆ ಯೇಸು ಕ್ರಿಸ್ತ ಪುನರ್ತನಾಗಿ ಆತ್ಮಿಕ ಶರೀರ ಇದ್ದಾರಲ್ಲ ಅವಾಗಿನಾಗಿದ್ದಾರೆ ಅವರು ಎರಡನೇ ಆದಾಮ ಆಗಿದ್ದಾರೆ ಅಂತ ಹೇಳ್ತಾರೆ. ಹಂಗಾರೆ ಏನ್ ಮೀನಿಂಗು ಪುನರ್ತನ ಆಮೇಲೆ ಯೇಸು ಕ್ರಿಸ್ತ ಎರಡನೇ ಆದಾಮ ಅಂತಂದ್ರೆ ಆ ಪುನರ್ತನ ಆಮೇಲೆ ಆತ್ಮಿಕ ಜೀವನನೇ ಕೊಡ್ತಾರೆ ಎಲ್ಲರಿಗೂ ಅಂತ ಅಭಿಪ್ರಾಯ ಮಾಡ್ಕೊಬಿಡ್ದವ ಬರೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಹಂಗಾರೆ ಏನಕ್ಕೆ ಯೇಸು ಕ್ರಿಸ್ತನ್ಗೆ ಆ ಪುನರ್ತನ ಆಗಿದ ನಂತರ ಅವ್ರಿಗೆ ಎರಡನೇ ಆದಾಮ ಅಂತ ಕರೀತಾರೆ ಅಂತ ವಚನದಲ್ಲಿ ಏನಕ್ಕೆ ಹೇಳ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಮುಂದೆ ಕೇಳ್ತಾ ಹೇಳ್ತೀನಿ ಮುಂದೆ ಬೋಧಿಸಿದಂಗೆ. ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಉಪಯೋಗಿಸಿರುವ ತಂದೆ ಎಂಬುದರ ಆಲೋಚನೆಯು ಯಾವುದೇ ಸ್ವಭಾವಕ್ಕೆ ಸಂಬಂಧಿಸದೆ ಜೀವದಾಯಕ್ಕೆ ಎಂಬುದಾಗಿದೆ. ಈ ರೀತಿಯಾಗಿ ತಂದೆಯಾದ ಆದಾಮನು ಸೃಷ್ಟಿಯಲ್ಲಿ ಆತನನ್ನು ದೇವರ ಮಗನು ಎಂದು ಕರೆಯಲಾಗಿದೆ. ಆತನು ದೇವರ ನೈತಿಕತೆಗೆ ತಕ್ಕಂತೆ ಮತ್ತು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟನೆ ಹೊರತು ದೈವಿಕ ಸ್ವಭಾವದಲ್ಲಿ ಆತನು ಉಂಟು ಮಾಡಲ್ಪಟ್ಟನು ಎಂಬ ಅಭಿಪ್ರಾಯದಿಂದಲ್ಲ. ಯಾಕೆಂದರೆ ಆತನು ಈ ಲೋಕದವನು ಲೌಕಿಕನು ಆಗಿದ್ದಾನೆ. ಆದರೆ ದೇವರು ಆತ್ಮಸ್ವರೂಪಿಯು ಎಂದು ನಾವು ತಿಳಿದಿದ್ದೇವೆ. ಸರಿ, ಏನಕ್ಕೆ ಹೇಳ್ತಾರೆ ಅಂತಬಿಟ್ಟು ಒಂದು ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ, ಈಗ ಆದಾಮ್ ನೋಡ್ಬೇಕ್ರೆ ಅವರು ಮೊದಲನೇ ಸತಿ ಐ ಮೀನ್ ಆದಾಮ್ನ ದೇವ್ರ ಸೃಷ್ಟಿ ಮಾಡ್ಬೇಕ್ರೆ ಯಾವ ತರ ಸೃಷ್ಟಿ ಮಾಡಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡೋದು ನೋಡ್ತಾರೆ ಅದರ. ಇವರು ಯಾರ ಮಗ ಆಗಿದ್ರು? ಆದಾಮು ದೇವ್ರ ಮಗ ಅಂತ ಆಗಿರೋದ್ರು. ಹಂಗಾರೆ ದೇವ್ರ ಮಗ ಅಂದ್ರೆ ಮೀನಿಂಗ್ ದೇವ್ರು ಯಾವ ರೀತಿ ಇದ್ರು ಅದೇ ತರ ಇವ್ರು ಇದ್ರು ಅಂತಾನ? ಹಂಗ ಹಂಗೆ ತಗೊಂಬಿಟ್ರೆ ಲಿಟ್ರಲ್ ಆಗಿ ದೇವ್ರ ಆತ್ಮಿಕ ಸ್ವರೂಪನು ಅವರ ಆಯ್ತಾರ. ಆದಾಮ್ ಕೂಡ ಹೆಂಗಿರ್ಬೇಕು?
ಆತ್ಮ ಸ್ವರೂಪನಾಗಿರ್ಬೇಕಲ್ಲ, ಹಂಗ ಇಲ್ವಲ್ಲ. ಅವರೋಡಿ ದೇವರು ಆತ್ಮೀಯ ಸ್ವರೂಪದಲ್ಲಿ ಇದ್ರು ಸರಿ, ಆದಾಮನ ತನ್ನ ಮಗನಾಗಿ ಸೃಷ್ಟಿ ಮಾಡ್ಬೇಕಾ ಮಾಂಸಿಕ ಸ್ವರೂಪದಲ್ಲಿ ಮಾಡಿದ್ರೆ ಸೃಷ್ಟಿ ಮಾಡ. ಹಂಗಾದ್ರೆ ತಂದೆ ಆಗಿರೋ ಸ್ಥಾನದಲ್ಲಿ ಇರ್ಬೇಕಾದ್ರೆ ದೇವ್ರ ತಂದೆ ಆತ್ಮೀಕ ಶರೀರದಲ್ಲಿ ಮಾತ್ರಕ್ಕೆ ಮಾತ್ರ ಮಕ್ಕಳೆಲ್ಲರಿಗೂ ಆತ್ಮೀಕ ಶರೀರದ ಇರ್ಲೇಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ. ಈ ತರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಆದಾಮನು, ಎರಡನೇ ಆದಾಮನು ಅಂತಾರೆ. ಆ ಒಂದು ನಮ್ಮ ಕರ್ತನು ಅಂತ ಹೇಳ್ತಾ ನೋಡ್ತೀವಿ ವಚನ ಓದಿಂತೀನಿ. ಫಸ್ಟ್ ಕೊರಿಂಥಿಯನ್ಸ್ 15:45 ನೋಡಿ, ಮೊದಲನೇ ಮನುಷ್ಯನು ಎಂತಾರೆ ಇಲ್ಲ ಒಂದನೇ ಕೊರಿಂಥ 15:45 ನೋಡಿ. ಬದುಕಿಸುವ ಆತ್ಮನೇ ನೋಡ್ರ ಆತ್ಮನು ಅಂತಂದ್ಬಿಟ್ರು. ಏನಂತಂದ್ರು ಅಂದ್ರೆ ಇಲ್ಲಿ ಯಾವ ನೇಚರ್ಗೆ ಯೇಸು ಕ್ರಿಸ್ತನ ಕಂಪೇರ್ ಮಾಡ್ತಾ ಅಂದ್ರೆ ಬದುಕಿಸುವಂತ ಆತ್ಮನು ಸ್ಪಿರಿಟ್ ನೇಚರ್ ಇಲ್ಲಿ ಅಂತ ಕ್ರಿಸ್ತಗೆ ಮಾಡ್ತಾ ಕಂಪೇರ್ ಮಾಡ್ತಾ ಹೊರತು ಮಾಂಸಲಿ ಅಂತ ಯೇಸು ಕ್ರಿಸ್ತಗೆ ಮಾಡಕ್ ಹೋಗಲ್ಲ. ಎರಡನೇ ಆದಾಮನು ಅಂತ ಹೇಳ್ಬೋದು. ಏನಕ್ಕೆ ಹಿಂಗೆ ಹೇಳೋದು ಅಂದ್ರೆ ಆದಾಮ ಏನ್ ಮಾಡಿದ್ರು, ಆದಾಮ ಅಂದ್ಬಿಟ್ಟು ಅವರು ಇದ್ದಂತ ಒಂದು ಸ್ಥಾನದಿಂದ ಅಲ್ಲಿ ಬಂದಂತ ಎಲ್ಲಾ ಜನರೇಷನ್ಗೆ ಅವ್ರ ಮುಖಾಂತರ ಬಂದಂತ ಎಲ್ಲ ಸಂತಿಗೆ ಜೀವನ ಏನ್ ಮಾಡಿದ್ರು, ಅವರು ಕೊಟ್ಟರು. ಅದೇ ತರ ಯೇಸು ಕ್ರಿಸ್ತು ಎರಡನೇ ಆದಾಮನ್ನ ಏನ್ ಕಂಪೇರ್ ಮಾಡ್ತಾ ಇದ್ರೆ ಮೊದಲನೇ ಆದಾಮ ಮುಖಾಂತರ ಎಲ್ಲಾ ಜನಗಳಿಗೆ ಏನಂತ ಮರಣ ಬಂತು. ಅದೇ ತರ ಎರಡನೇ ಆದಾಮಗೆ ಯೇಸು ಕ್ರಿಸ್ತು ಬಂದೇ ಮಾಡ್ತಾ ಎಲ್ಲರಿಗೂ ಜೀವ ಏನ್ ಮಾಡ್ತಾರೆ ಕೊಡ್ತಾರೆ. ಅಂದ್ರ ಯಾವ ತರ ಜೀವ ಕೊಡ್ತಾರೆ ಏನಪ್ಪ, ಆದಾಮ ಮಾಂಸ ಇದ್ದಿದ್ ಮಾತ್ರಕ್ಕೆ ಮಾಂಸ ಏನ್ ಮಾಡ್ತಾರೆ ಎಲ್ಲರಿಗೂ ಜೀವ ಕೊಟ್ರು. ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿ ಯಾಕಂದ್ರೆ ಎಲ್ಲರಿಗೂ ಆತ್ಮಿಕ ಶರೀರದಲ್ಲಿ ಜೀವ ಕೊಡ್ತಾರಂದ್ರೆ ಇಲ್ಲ ಅದು ನೆಸೆಸರಿ ಅಂತಂದ್ಬಿಟ್ಟು ಏನಿಲ್ಲ. ಆತ್ಮಿಕ ಶರೀರದಲ್ಲಿ ಇದ್ದಿದ್ ಮಾತ್ರಕ್ಕೆ ಆತ್ಮಿಕ ಶರೀರದಲ್ಲೇ ಪುನರ್ತನ ಎಲ್ಲರೂ ಕೊಡ್ಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ, ಹೆವನ್ಲಿ ಫಾದರ್ ಆತ್ಮಿಕ ಶರೀರದಿದ್ದಾರೆ, ಆದ್ರೆ ತನ್ನ ಮಕ್ಕಳುಗಳಿಗೆ ಜೀವನ ಕೊಡ್ಬೇಕಾದ್ರೆ ಕೂಡ ಇನ್ನು ಮಾಂಸ ಶರೀರದಲ್ಲಿ ಒಂದು ಲೆವೆಲಲ್ಲಿ ಜೀವನ ಕೊಡಿ. ಈ ತರ ಯೇಸು ಕ್ರಿಸ್ತು ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಾವಿರಸ್ಥರಿಗೆ ಪುನರ್ತನಕ್ಕೆ ಬರಂತ ಬೇರೆ ಬೇರೆ ಮನುಷ್ಯರುಗಳಿಗೆ ಬೇರೆ ಬೇರೆ ಲೆವೆಲಲ್ಲಿ ಮಾಡ್ತಾರೆ ಲೈಫ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಓದಿಸ್ತಾರೆ ನೆಕ್ಸ್ಟ್, ದೇವರು ಜೀವದಾಯಕನಾಗಿ ಆತನ ಆಸಕ್ತ ಕಾರ್ಯಕರ್ತನು ಮತ್ತು ನಮ್ಮ ಕರ್ತನು ಆತನ ಮೂಲಕ ಎಲ್ಲಾ ಸೃಷ್ಟಿಗಳ ತಂದೆಯಾಗಿದ್ದಾನೆ ಎಂಬ ತತ್ವವು ಒಳಗೊಂಡಿರುವ ಶಕ್ತಿಯ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ನಿಶ್ಚಯ ಅಳಂಕನು ನಿಷ್ಕಳಂಕನು ಎಂಬ ತಲೆಬರಹದಡಿಯಲ್ಲಿ ಹೆಚ್ಚು ವಿಶಿಷ್ಟವಾಗಿ ತೋರಿಸಲಾಗಿದೆ. ಇಲ್ಲಿ ಆ ಪ್ರಸ್ತಾಪದ ಬಗ್ಗೆ ತಪ್ಪು ಗ್ರಹಿಕೆ ಉಂಟಾಗದಂತೆ ಕೇವಲ ಗಮನಕ್ಕೆ ಸೆಳೆಯುವವರಾಗಿದ್ದೇವೆ. ಈ ಲೋಕದ ಮತ್ತು ಅದರ ನಿವಾಸಿಯಾಗಿ ಮತ್ತು ಒಡೆಯನಾಗಿ ಮನುಷ್ಯನು ಮತ್ತು ಕೆಳವರ್ಗದ ಪ್ರಾಣಿಗಳು ಆತನ ಅಧೀನದಲ್ಲಿ ಸೃಷ್ಟಿಸಿದ ಸಂಬಂಧದಲ್ಲಿ ದೇವರ ಉದ್ದೇಶವು ಆತನ ಅವಿದ್ಯತೆಯೇ ಕಾರಣ ಬದಲಾಗದೆ ಮೊದಲಿನಂತೆಯೇ ಇದೆ. ಕೆಳವರ್ಗದ ಪ್ರಾಣಿಗಳು ಆತನ ಅಧೀನದಲ್ಲಿ ಸೃಷ್ಟಿಸಿದ ಸಂಬಂಧದಲ್ಲಿ ದೇವರ ಉದ್ದೇಶವು ಆತನ ಅವಿದೇಯತೆಯ ಕಾರಣ ಬದಲಾಗದೆ ಮೊದಲಿನಂತೆಯೇ ಇದೆ. ವಿರೋಧಿಯು ಪ್ರಯತ್ನಿಸಿದ ಕೆಡುಕುತನವು ಸಂಪೂರ್ಣವಾಗಿ ತೊಡೆದು ಹಾಕಿದ ಮೇಲೆ ದೇವರ ಯೋಜನೆಯ ಮೂಲದಲ್ಲಿ ವಿನ್ಯಾಸಗೊಂಡಂತೆ ಕ್ರಿಸ್ತನ ಮೂಲಕ ಪೂರ್ಣವಾಗಿ ನೆರವೇರಲಿದೆ. ಸುವಾರ್ತಾಯುಗದ ಸಭೆಯು ನಾವು ಕಂಡಂತೆ ಉನ್ನತ ಮಟ್ಟಕ್ಕೆ ಏರಿಸಲ್ಪಡುವುದು ಮತ್ತು ಕ್ರಿಸ್ತನ ಮೊದಲಗಿತ್ತಿಯು ಜೊತೆ ಬಾಧ್ಯಸ್ಥವು ಎಂಬಂತೆ ಮಹಿಮೆ ಹೊಂದಿಕೊಳ್ಳುವುದು. ಇದು ಮಾನವ ಜಾತಿಯ ಪುನಃವಶಕ್ಕೆ ವಿನಾಯಿತಿಯಾಗಿದೆ. ಅದನ್ನು ಒಂದು ವಿಶೇಷವಾದ ಉದ್ದೇಶಕ್ಕಾಗಿ ಆಯ್ದುಕೊಂಡು ಕರೆಯಲಾಗಿದೆ ಮತ್ತು ಉನ್ನತ ಏಳಿಗೆಗೆ ಮತ್ತು ಕ್ರಿಸ್ತನೊಂದಿಗೆ ಜೊತೆ ವಾರಸುದಾರಿಕೆಗೆ ಒಪ್ಪುವ ವಿಶಿಷ್ಟವಾದ ಪರೀಕ್ಷೆಗಳಿಗೆ ಒಳಪಡಿಸಲಾಗಿದೆ. ಇದು ಮಾನವ ಸ್ವಭಾವದಿಂದ ದೇವದೂತರ ಸ್ವಭಾವಕ್ಕೂ ಹೆಚ್ಚಾದ ಸ್ವಭಾವಕ್ಕೆ ದೇವದೂತರಿಗೂ ಪ್ರಭುತ್ವಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಮಿಗಿಲಾದ ಸ್ವಭಾವವಾಗಿದೆ. ನಾವು ವಾಗ್ದಾನ ಮಾಡದ ಪವಿತ್ರಾತ್ಮನ ನೂತನ ದೀಕ್ಷಾ ಸ್ನಾನಕ್ಕಾಗಿ ಪ್ರಾರ್ಥಿಸಬಾರದಾಗಿರುವುದರಿಂದ ನಾವು ಹೆಚ್ಚು ಸಕಾರಾತ್ಮಕವಾಗಿ ತೃಪ್ತಿಪಡಿಸುವ ಭಾಗವಾಗಿ
ಆತ್ಮನನ್ನು ಬಯಸಿ ಅದಕ್ಕಾಗಿ ಪ್ರಾರ್ಥಿಸುವಂತೆ ಕಲಿಸಿಕೊಡಲಾಗಿದೆ. ರಸ ನೋಡ್ಬೇಕಂದ್ರೆ ಏನಂತಂದ್ರೆ ಅದೇ ಮುಂಚೆ ಓದಿದಂತ ಪಾಯಿಂಟ್ ಅಧಿಕವಾಗಿ ಏನ್ ಮಾಡಿದ್ರೆ ಬ್ರದರ್ ರಸ ಸುಷ್ಮಾ ಹೇಳ್ತಾರೆ ಅಂದ್ರೆ ಕ್ರಿಸ್ತನ ಒಂದು ಎರಡನೇ ಮೂರಿಕೆಯಲ್ಲಿ ಎರಡನೇ ಆದಮಗೆ ಇರ್ಬೇಕಾದ್ರೆ ಎಲ್ಲಾ ಒಂದು ಜೀವ ಜಂತುಗಳಿಗೂ ಮತ್ತೆ ಎಲ್ಲಾ ಮನುಷ್ಯರಿಗೆ ಏನ್ ಮಾಡ್ತಾರೆ ಅದರಂತ ಒಂದು ಪುರಸ್ಕಾರ ಏನ್ ಮಾಡ್ತಾರೆ ಕೊಡ್ತಾರೆ. ಮುಖ್ಯವಾಗಿ ಸಭೆಗೆ ಏನ್ ಮಾಡ್ತಾರೆ ಆತ್ಮಿಕ ಶರೀರದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎಲ್ಲದಕ್ಕಿಂತ ಉನ್ನತವಾಗಿ ದೈವಿಕ ಸ್ವಭಾವದಲ್ಲಿ ಏನ್ ಮಾಡ್ತಾರೆ ಒಂದು ಪುರಸ್ಕಾರ ಕೊಡ್ತಾರೆ. ಹಂಗಿರ್ಬೇಕಾದ್ರೆ ನಾವು ಒಂದು ಏನಂತಾರೆ ಈ ಒಂದು ದೀಕ್ಷಾ ಸ್ಥಾನಕ್ಕೆ ಏನಂತಾರೆ ಇವರು ಬ್ಯಾಪ್ಟಿಸಮ್ ಅಂತ ಹೇಳ್ಬೇಕಾದ್ರೆ ಈ ಬ್ಯಾಪ್ಟಿಸಮ್ ಲಿಟ್ರಲ್ ಆಗಿ ವಾಟರ್ ತಗೋತಿರಲ್ಲ ಅದನ್ನೇ ಎದುರು ನೋಡೋದು ಮಾತ್ರ ಅಲ್ಲ ಏನ್ ಮಾಡಬೇಕು ಅದನ್ನ ಬರುವಂತ ಒಂದು ಫಲ ಏನಂದ್ರೆ ಪವಿತ್ರ ಆತ್ಮಕ್ಕೆ ಮಾಡಕ್ ನಾವು ಅಧಿಕವಾಗಿ ನಾವು ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದೇನದು ಏನಂದ್ರೆ ಒಂದ್ ಪಾಯಿಂಟ್ ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪ್ರೇಯಿಂಗ್ ಫಾರ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಬ್ಬಿಡಿಂಗ್ ಅಲ್ಲಿ ಹೇಳ್ತಾರೆ ಓದಿಂತೀನಿ ಸಬ್ಬಿಡಿಂಗ್ ಅದು ನೆಕ್ಸ್ಟ್ ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸುವುದು. ಪವಿತ್ರಾತ್ಮಗಾಗಿ ಪ್ರಾರ್ಥಿಸೋದು ಇವಾಗ ಅದೇನದು ಅಂತ ಹೇಳ್ತಾರಂತೆ ಮುಂದಕ್ಕೆ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ಅದರ ಅಸಲಿ ಏನ್ ಮಾಡ್ತಾರೆ ಲೂಕ 11:13 ಅಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಒಂದು ಪಾಯಿಂಟ್ ಹೇಳ್ತಾರೆ ಅದರ ಏನಂದ್ರೆ ತಂದೆ ತಾಯಿಗಳಾಗಿರುತ್ತೆ ನಮಗೆ ತನ್ನ ಮಕ್ಕಳುಗಳು ಏನು ಆಹಾರ ಕೇಳಿದ್ರೆ ಅವ್ರಿಗೆ ಏನ್ ಮಾಡ್ತೀವಿ ಆಹಾರ ಕೊಡ್ತೀರಿ ಹೊರತು ಅವ್ರಿಗೆ ಏನ್ ಮಾಡಕ್ ಹೋಗಲ್ಲ ಒಂದು ಚೇಳೋ ಅಥವಾ ಕಲ್ಲ ಏನ್ ಮಾಡಕ್ ಹೋಗಲ್ಲ ಕೊಡೋದಿಕ್ಕೆ ಹೋಗಲ್ಲ ಅದರ ಅದೇ ರೀತಿ ಹೇಳ್ಬೇಕ್ರೆ ಇನ್ನು ದೇವರು ತನ್ನ ಮಕ್ಳಿಗೆ ಹತ್ರ ಅದರ ತನ್ನ ಮಕ್ಳು ಯಾರು ಪವಿತ್ರಾತ್ಮ ಕೇಳ್ತಾರೋ ಅವ್ರಿಗೆ ಪವಿತ್ರಾತ್ಮ ಕೊಡದೇ ಇರ್ತಾರ ಅಂತ ಏನ್ ಮಾಡ್ತಾರೆ ಪಾಯಿಂಟ್ ಹೇಳ್ತಾರೆ. ಅಂದ್ರೆ ತನ್ನ ಮಕ್ಳು ದೇವ್ರ ಹತ್ರ ಏನ್ ಕೇಳ್ಬೇಕಂದ್ರೆ ಅಧಿಕವಾಗಿ ಪವಿತ್ರಾತ್ಮನ ಕೇಳ್ಬೇಕು ಅಂತ ಹೇಳ್ತಾರಲ್ಲ ಯಾವ ತರ ಒಂದು ಮಕ್ಳುಗಳು ತಂದೆ ತಾಯಿಗಳ ಹತ್ರ ಏನ್ ಮಾಡ್ತಾರೆ ಆಹಾರಕ್ಕಾಗಿ ಏನ್ ಮಾಡ್ತಾರೆ ಎದುರು ನೋಡ್ತಾರೋ ಅದೇ ತರ ಮಕ್ಳು ನಾವು ಏನ್ ಮಾಡ್ಬೇಕು ದೇವ್ರ ಹತ್ರ ಪವಿತ್ರಾತ್ಮಕ್ಕಾಗಿ ಎದುರು ನೋಡ್ಬೇಕು. ಇದೇನು ಅರ್ಥ ಇದು ಯಾವ ತರ ನಮ್ಮ ಪವಿತ್ರಾತ್ಮಕ್ಕೆ ಎದುರು ನೋಡ್ಬೇಕು ಅಂತ ಹೇಳ್ತಾರೆ ನೋಡಿ ಈ ಪ್ಯಾರಾಗ್ರಾಫ್ ಅಲ್ಲಿ ಮುಂದುವರೆದಿಂದ. ಎಲ್ಲಾ ಸಂಗತಿಗಳು ಮಗನಿಂದ ಆದರೂ ಇಲ್ಲಿ ಎಲ್ಲೆಡೆಗಳಂತೆ ಆತನು ಮಹಿಮೆ ಮತ್ತು ಗೌರವಗಳನ್ನು ಆಶೀರ್ವಾದ ಬುಗ್ಗೆಯಾಗಿ ತಂದೆಗೆ ಅರ್ಪಿಸುತ್ತಾನೆ. ವಿಮೋಚನೆಯ ಮತ್ತು ಪುನಸಂಧಾನದ ಸಮಗ್ರ ಕಾರ್ಯವು ಮಗನ ಮೂಲಕವಾಗಿ ತಂದೆಯ ಕಾರ್ಯವಾಗಿದೆ. ನಾವು ಹೆಚ್ಚು ಹೆಚ್ಚಾಗಿ ಆತನ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳುವುದು ತಂದೆಯ ಇಷ್ಟಾನುಸಾರವಾಗಿದೆ ಎಂದು ನಮ್ಮ ಕರ್ತನು ಪ್ರಕಟಿಸುತ್ತಾನೆ. ದೇವರು ತನ್ನ ಮಾಡೋಂಥ ಎಲ್ಲ ಕೆಲಸಗಳು ಯಾರನ್ನ ಮುಖಾಂತರ ಮಾಡೋದು ಕ್ರಿಸ್ತರ ಮುಖಾಂತರ ಮಾಡೋದು ಅದರಲ್ಲಿ ಏನು ಸಂಶಯನೇ ಇಲ್ಲ ಅಲ್ವರ. ಆದರೂ ಕೂಡ ಹೇಳ್ತಾರೆ ದೇವ್ರು ಹೇಳ್ತಾ ಅಂದರೆ ಇನ್ನೊಂದು ಕೂಡ ವಚನ ಮಾಡ್ಬೇಕು ಯಾವ ಥರ ಹೇಳ್ತಾ ಅಂದರೆ ಯಾರು ಮಗನನ್ನ ಗೌರವಿಸ್ತಾರೋ ತಂದೆ ನಿಮ್ಮ ಮಾಡ್ದಂಗೆ ಗೌರವಿಸ್ತವೆ ಅಂತ ಅಂದ್ರೆ ಅದೇ ಥರ ನೋಡ್ಬೇಕ್ರೆ ತಂದೆ ಮಗನ ಮುಖಾಂತರ ಮಾಡೋದು ಎಲ್ಲ ಕೆಲಸನ ಮಾಡೋಕೆ ಹೋಗೋದು. ಅದೇ ಥರ ನಾವು ಪ್ರಾರ್ಥನೆ ವಿಜ್ಞಾಪನನ ಏನಂತಾರೆ ಈ ಒಂದು ಮುಖ್ಯವಾಗಿರೋಂಥ ಒಂದು ಪವಿತ್ರಾತ್ಮಕೋಸ್ಕರ ನಾವು ಬೇಡಬೇಕಾದ್ರೆ ಯಾರ ಥರ ಬಿಡ್ಬೇಕು ಅಂದರೆ ತಂದೆ ಹತ್ರ ಮಾಡ್ಬೇಕು ನಾವು ಬೇಡಬೇಕು ಯಾರ ಮುಖಾಂತರ ಮಗನ ಮುಖಾಂತರ ಅಂತ ಅಂದ್ರೆ ಮಾಡ್ತಾರೆ. ಇದೇ ದೇವ್ರಿಗೆ ಅಂತಾರೆ ಒಂದು ಇಷ್ಟ ಒಂದು ಏನಂತಾರೆ ಒಂದು ಏನಂತಾರೆ ಯೋಗವಾದ ಕೆಲಸ ಅಂತ ಹೇಳ್ತಾರೆ. ಹಿಂಗ್ ಹೇಳ್ಬಿಟ್ಟು ನೋಡಿ ನೆಕ್ಸ್ಟ್ ಹೇಳ್ತಾರೆ ಪಾಯಿಂಟ್ ಇದನ್ನ ಯಾವ ರೀತಿ ಅಂತ ಹೇಳ್ತಾರೆ ನೋಡ್ತೀವಿ ಮುಂದಕ್ಕೆ. ನಾವು ಅದನ್ನು ಮಹತ್ವವಾದ ಆಶೀರ್ವಾದವನ್ನಾಗಿ ಬಯಸುವಂತೆಯೂ ಅದನ್ನು ಕೇಳಿಕೊಳ್ಳುವಂತೆಯೂ ಆತನು ನಮಗೆ ಅಪ್ಪಣೆ ನೀಡುತ್ತಾನೆ. ನಮ್ಮ ಪ್ರಾಪಂಚಿಕವಾದ ಆಶೀರ್ವಾದಗಳ ಬಗ್ಗೆ ನಮ್ಮ ವಿಮೋಚಕನು ಹೇಳುವಂತೆ ನಮ್ಮ ಪರಲೋಕದ ತಂದೆಗೆ ನಮಗೆ ಯಾವ ಸಂಗತಿಗಳು ಬೇಕೆಂದು ತಿಳಿದದೆ ನಮಗೆ ಯಾವ ಪ್ರಾಪಂಚಿಕ ಆಶೀರ್ವಾದಗಳು ಅಗತ್ಯವೆಂದು ಯಾವುದು ಹಾನಿಕರವೆಂದು ನಮಗಿಂತ ಹೆಚ್ಚಾಗಿ ಆತನಿಗೆ ತಿಳಿದಿದೆ. ಆದುದರಿಂದ ನೂತನವಾಗಿ ಹುಟ್ಟದ ಅನ್ಯ ಜನರಂತೆ ನಾವು ಆಲೋಚಿಸಿ ಪ್ರಾಪಂಚಿಕ ಆಶೀರ್ವಾದಗಳನ್ನು ಬೇಡಿಕೊಳ್ಳಬಾರದು. ಆದರೆ ಅದಕ್ಕೆ ಬದಲಾಗಿ ಮಕ್ಕಳ ಸಂಬಂಧಕ್ಕೆ ಬಂದವರಂತೆ ಮತ್ತು ತಂದೆಯ ನೀಡುವಿಕೆಯ ಬಗ್ಗೆ ಪೂರ್ಣ ಭರವಸೆಯುಳ್ಳವರಾಗಿ ಆತನು ಯಾವುದು ಉತ್ತಮವಾಗಿದೆಯೋ ಅವುಗಳನ್ನೇ ನೀಡುವನೆಂದು ನಾವು ನಿರೀಕ್ಷಿಸಬೇಕು ಮತ್ತು ನಾವುಗಳು ಆ ವಾಗ್ದಾನ ಮತ್ತು ನಂಬಿಕೆಗಳಲ್ಲಿ ಹೆಚ್ಚು ತೃಪ್ತಿಗೊಳ್ಳಬೇಕು. ರಸ ನೋಡ್ಬೇಕಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾವು ದೇವತೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಲೌಕಿಕವಾದಂತ ಒಂದು ಆಶೀರ್ವಾದಗಳಿಗೋಸ್ಕರ ಮಾಡ್ಕೋಬೇಡ ಅಧಿಕವಾಗಿ ಅದನ್ನೇ ನಾವು ಪ್ರಾರ್ಥನೆಗೆ ಅಥವಾ ವಿಜ್ಞಾಪನೆ ಮಾಡೋದಾಗಿ ನಮ್ದು ಮುಖ್ಯವಾಗಿ ಅಂಶ ಇರಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇದೆಲ್ಲ ನಿಮ್ಗೆ ಕೊಡ್ಬೇಕು ಅಂದ್ಬಿಟ್ಟು ಯಾರು ಗೊತ್ತಂತೆ ದೇವರಿಗೆ ಗೊತ್ತು ಅಂತಂದ್ಬಿಟ್ಟು ಅದ್ರ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದರ ಏನಂತಾರೆ ನೀವೇನ್ ತಿನ್ಬೇಕು ಅಥವಾ ನೀವೇನ್ ಹುಡ್ಕೊಬೇಕು ಇದನ್ನೇ ಮಾಡ್ಕೊಡ್ಬಿಡಿ ನೀವು ಚಿಂತೆ ಮಾಡಕ್ ಹೋಗ್ಬಿಡಿ. ಇದೆಲ್ಲ ಏನ್ ಮಾಡ್ತಾರೆ ಅನ್ಯಾನಿಗಳು ಹುಡುಕ್ತಾರೆ ಅದ್ರ ಅದಕ್ಕೆ ನೋಡ್ಬೇಕು ನೀವು ದೇವ್ರ ರಾಜ ಮತ್ತೆ ನೀತಿಗೆ ಹಾಗೆ ಮಾಡಿ ನೀವು ತಗೋಬಿಟ್ರೆ ಆಟೋಮೆಟಿಕ್ ಏನ್ ಮಾಡಿದ್ರು ದೇವ್ರು ಸೇರಿಸ್ಕೊಟ್ಬಿಡ್ತಾರೆ ಅಂತ ಬಿಟ್ಟು ಅದ್ರ ಅದಕ್ಕೆ ನೋಡ್ಬೇಕಾರೆ ಇದು ನಮ್ಮ ಮುಖ್ಯವಾಗಿರೋಂತ ಅಂಶವಾಗಿರ್ಬಾರ್ದು. ಅದ್ ಬದಲಾಗಿ ಏನ್ ನಮ್ಮಲ್ಲಿ ಅಧಿಕವಾಗಿ ಒಂದು ಇದಿರ್ಬೇಕು ಅಂದ್ರೆ ಈ ಎಲ್ಲಾ ವಿಚಾರದಲ್ಲಿ ದೇವರು ಒಂದು ಖಂಡಿತವಾಗಿ ಏನ್ ಮಾಡ್ತಾರೆ ಕಾಪಾಡ್ತಾರೆ ಅಂದ್ಬಿಟ್ಟು ಒಂದು ಫೇತ್ ಆಗಿರ್ಬೇಕು ದೇವ್ರ ಮೇಲೆ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ತಂದೆ ತಾಯಿ ಕೈ ಬಿಟ್ರು ನಾನೇನ್ ಮಾಡೋದು ನಿನ್ನ ಕೈ ಬಿಡುದಿಲ್ಲ ಅಂತಂದ್ಬಿಟ್ಟು ಅನೇಕ ಒಂದು ವಾಗ್ದಾನಗಳ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ ನಾವು ಭೂಸಂಬಂಧ ಆಶೀರ್ವಾದ ಎಲ್ಲ ದೇವ್ರು ನೋಡ್ಕೊಂತ ಅಂತ ಹೇಳ್ತಾರೆ. ಹಂಗೆ ನಾವು ಅಧಿಕವಾಗಿ ನಾವು ಏನ್ ಕೇಳ್ಕೊಬೇಕು ಅಂದ್ರೆ ಮೋರ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಏನು ಮೋರ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಏನರ್ಥ ಅಂತ ಏನ್ ಮಾಡ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಅಂತೀನಿ.
ಪರಲೋಕದ ತಂದೆಯು ನಾವು ಹೆಚ್ಚು ಹೆಚ್ಚಾಗಿ ಪವಿತ್ರಾತ್ಮನನ್ನು ಬಯಸಿ ಅದಕ್ಕಾಗಿ ಬೇಡಿಕೊಳ್ಳುವುದರಲ್ಲಿ ಸಂತೋಷಿಸುತ್ತಾನೆ. ದೇವರು ಏನಂತಾನೆ, ಇದರಲ್ಲಿ ಸಂತೋಷಿಸುತ್ತಾರಂತೆ. ಇದು ಆತನ ಆತ್ಮನೊಂದಿಗೆ ಸಂಪೂರ್ಣ ಸಾಮರಸ್ಯದಲ್ಲಿರುವ ಪ್ರವೃತ್ತಿಯಾಗಿದೆ. ಆದುದರಿಂದ ಯಾರು ಈ ರೀತಿಯಾಗಿ ಬಯಸಿ ಅದಕ್ಕಾಗಿ ಬೇಡಿಕೊಳ್ಳುತ್ತಾರೋ ಅವರು ತಮ್ಮ ಈ ಒಳ್ಳೆಯವುಗಳನ್ನು ಆತನ ಇಚ್ಛಾನುಸಾರವಾಗಿ ಹೊಂದಿಕೊಳ್ಳುವರು. ತಂದೆಯು ಅವರಲ್ಲಿ ಅಥವಾ ಅವರ ಸುತ್ತಮುತ್ತಲೂ ಇರುವ ಎಲ್ಲಾ ಅಡ್ಡಿ ಆತಂಕಗಳನ್ನು ಅವರುಗಳು ಜಯಿಸಲಿಕ್ಕಾಗುವಂತೆ ಮತ್ತು ಅವುಗಳು ನಿವಾರಣೆಯಾಗುವಂತೆ ಮತ್ತು ಆತನ ಪ್ರೀತಿಯ ಆತ್ಮವು ಅವರಲ್ಲಿ ಹೆಚ್ಚಾಗಿ ತುಂಬಿಕೊಳ್ಳುವಂತೆ ಅಪ್ಪಣೆ ಕೊಡಲು ಸಂತೋಷಿಸುತ್ತಾನೆ. ಅದೇ ಅಂದ್ರೆ ಅದಕ್ಕೆ ಪವಿತ್ರಾತ್ಮಗೆ ನಾವು ಪ್ರಾರ್ಥನೆ ಮಾಡೋದು ಏನರ್ಥ, ಏನೋ ದೇವ್ರ ನಮಗೆ ಕೂತು ಮುನ್ಕಾಡ ಮುರ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರ ನಮ್ಗೆ ಏನ್ ಮಾಡ್ತಾರೆ, ಏನೋ ಪವಿತ್ರಾತ್ಮ ಸುರಿಸ್ಬಿಡ್ತಾರೆ ಅಂತಲ್ಲ. ಅಂದ್ರೆ ಪವಿತ್ರಾತ್ಮ ಏನರ್ಥ, ಇನ್ನ ನಾವು ಕ್ರಿಸ್ತನ ಒಂದು ಮನೋಭಾವ ಅದರ ಅವರ ಒಂದು ಮನಸ್ಸಿಗೆ ಹತ್ರವಾಗಿ ಬಾಳೋದಿಕ್ಕೆ ಮಾಡೋಂಥ ಒಂದು ಪ್ರಯತ್ನ. ಅಂದ್ರೆ ಅದೇನಂತ ಆ ಮೈಂಡು, ಆ ಡಿಸ್ಪೋಸಿಷನ್, ಆ ಸ್ಪಿರಿಟ್ ಅಂತ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಇದನ್ನೇ ಅಧಿಕವಾಗಿ ಏನ್ ಮಾಡೋದು, ದೇವ್ರು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೋಗ್ತಿರೋಂಥ ಅನೇಕ ಒಂದು ಏನಂತಾರೆ ಬಲಹೀನತೆಗಳು, ಅನೇಕ ಒಂದು ಶೋಧನೆಗಳೆಲ್ಲ ನಾವು ಜಯಿಸಿ ಇದನ್ನ ನಾವೇನ್ತಾರೆ ಇದನ್ನ ಓವರ್ಕಮ್ ಮಾಡಿ ನಾವು ಹೊರಗಡೆ ಬಂದು ಕ್ರಿಸ್ತನ್ಗೆ ಹತ್ರವಾಗಿ ಬಳೋದಕ್ಕೆ ಮನಸ್ಸಿದೆ ಗೊತ್ತಾ, ಅದನ್ನ ಹೇಳ್ತಾರೆ. ಆ ಡಿಸೈರ್ ಏನ್ ಮಾಡಿದ್ರೆ ಹೇಳ್ತಾರೆ, ನೀವು ಅಧಿಕವಾಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗು, ಪವಿತ್ರಾತ್ಮ ಏನೋ ವ್ಯಕ್ತಿ ಅಂತಲ್ಲ. ಅವರ ಏನ್ ನಾವು ಬೇಸಿಕ್ ಕ್ಲಾಸ್ ಓದಿರೋದ್ರೆ ಏನಂತಂದ್ರೆ ದೇವರಿಗೆ ಒಂದು ಹತ್ರವಾಗಿ ಒಂದು ಮೆಚ್ಚುಗೆ ಆಗಿರ್ತೀವಿ ಬಳೋದಕ್ಕೆ ಒಂದು ಇರೋಂತ ಒಂದು ಮನ್ಸು. ಅವರ ಈ ಮನ್ಸು ದೇವ್ರ ಹಂಗೆ ಬಿಡುದಿನ ಕೊಡು ಅಂತಂದ್ಬಿಟ್ಟು. ಅಂದ್ರೆ ಇವಾಗ ಯಾವ ರೀತಿ ಒಂದು ಮಕ್ಳು ತಂದೆ ತರ ಏನ್ ಕೇಳ್ತಾರೆ, ಆಹಾರ ಕೇಳ್ತಾರೆ, ಏನಕ್ಕೆ ಒಳ್ಳೇದಕ್ಕೋಸ್ಕರ ಕೇಳ್ತಾರೆ ಆಹಾರ, ಅದರ ತಿಂದು ಏನ್ ಬಿಡಕ್ ಅದ್ರಲ್ಲಿ ಒಂದು ಬರ ಒಂದ್ಬೇಕು ಅಂತಂದ್ಬಿಟ್ಟು. ಅದರ ಇದೇ ರೀತಿ ನಾವೇನ್ ಮಾಡ್ಬೇಕು, ದೇವ್ರ ಕೇಳ್ಬೇಕು, ಏನ್ ಕೇಳ್ಬೇಕು, ಒಳ್ಳೆ ಒಂದು ರೀಸನ್. ಅದರ ಏನ್ ರೀಸನ್ ಅಂದ್ರೆ ಕ್ರಿಸ್ತನ್ ತರ ಬಾಳೋದಕ್ಕೆ ನಮ್ಗೆ ಏನಂತ ಒಂದು ಆಸೆ ಇದೆ ಅಂತಂದ್ಬಿಟ್ಟು ನೋಡ್ಸೋದಿಕ್ಕೆ ಅಂತ ಹೇಳ್ತಾರೆ. ಅದರ ಇದರಲ್ಲಿ ಪವಿತ್ರಾತ್ಮನ ಸ್ನಾನವನ್ನು ಹೊಸದಾಗಿ ಹೊಂದಿಕೊಳ್ಳಬೇಕಾದ ಅಗತ್ಯತೆ ಇರುವುದಿಲ್ಲ. ನೋಡ್ರ ಅದೇ ಹೇಳ್ತಾರೆ, ಏನ್ ಹೇಳ್ತಾರೆ ಇದರಲ್ಲಿ ಹೊಸದಾಗಿ ಸ್ನಾನವನ್ನು, ಇದರಲ್ಲಿ ಪವಿತ್ರಾತ್ಮನ ಸ್ನಾನವನ್ನು ಹೊಸದಾಗಿ ಹೊಂದಿಕೊಳ್ಳಬೇಕಾದ ಅಗತ್ಯತೆ ಇರುವುದಿಲ್ಲ. ಬಟ್ ಇನ್ ದಿಸ್ ದೇರ್ ಇಸ್ ನೋ ಸಜೆಷನ್ ನೆಸೆಸಿಟಿ ಫಾರ್ ಫ್ರೆಶ್ ಬ್ರೀತಿಂಗ್ ಹೋಲಿ ಸ್ಪಿರಿಟ್. ಅದರ ಆಮ್ರ ಓದಿದ್ರ ಈ ದೀಕ್ಷಾ ಸ್ನಾನವು ಪ್ರಾರಂಭದಲ್ಲಿ ಉಂಟಾಯಿತು, ಆದರೆ ಈಗ ಉಳಿದಿರುವುದು ಎಲ್ಲಾ ದಿಕ್ಕುಗಳಲ್ಲಿಯೂ ತೂಪುಗಳನ್ನು ತೆರೆಯುವುದು. ಹೀಗಾಗಿ ಪ್ರೀತಿಯ ಮತ್ತು ಸತ್ಯದ ಪವಿತ್ರಾತ್ಮನು ಒಳನುಗ್ಗಲು ಮತ್ತು ನಮ್ಮಗಳ ಎಲ್ಲಾ ಕೃತ್ಯಗಳಲ್ಲಿ, ಮಾತುಗಳಲ್ಲಿ, ಆಲೋಚನೆಗಳಲ್ಲಿ ವ್ಯಾಪಿಸಿಕೊಳ್ಳಲು ಅನುಕೂಲವಾಗುವುದು ಅಷ್ಟೇ. ಅದರ ಏನಂತಂದ್ರೆ ಇವಾಗ ದೇವ್ರು ನಾವು ಇದಕ್ಕೆ ಕೊಡ್ತಾರೆ ತಕ್ಷಣ ಫ್ರೆಶ್ ಆಗಿ ನಮ್ಗೆ ಏನ್ ಮಾಡೋಕ್ಕೋಗಲ್ಲ, ಪವಿತ್ರಾತ್ಮನೇನು ಪರಲೋಕದಲ್ಲಿ ನಮಗೆ ವಿಶೇಷವಾಗಿ ಸುರಿಸೋದಿಕ್ಕೆ ಹೋಗಲ್ಲ. ಅದೇ ಬಿಟ್ರ ಆದಿ ಕಾಲದಲ್ಲಿ ಸಭೆಗೆ ಎರಡು ಭಾಗದಲ್ಲಿ ಕೊಟ್ಬಿಟ್ರು. ಅದರ ವಿಶೇಷವಾಗಿ ಇನ್ನೊಂದು ಸರಿ ಏನ್ ಮಾಡೋಕಲ್ಲ ನಮ್ಗೆ ಸಭೆಗೆ ಕೊಡೋದಿಕ್ಕೆ ಹೋಗಲ್ಲ. ಅದರ ಆಮ ನೋಡಿ, ಯಾವುದು ಈ ತೂಬನ್ನು ಅಡ್ಡಗಟ್ಟುತ್ತದೆ ಮತ್ತು ಇತರ ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಎಂದು ತಿಳಿದುಕೊಳ್ಳಲು ನಮಗೆ ದೈವಿಕ ಸಹಾಯದ, ದೇವರ ಜ್ಞಾನದ ಮತ್ತು ಅನುಗ್ರಹದ ಕಾರ್ಯಾಚರಣೆಯ ಅವಶ್ಯಕತೆ ಇದೆ. ಇದು ಈ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಅಂತಾರೆ ನಮ್ಮ ಒಂದು ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಇರೋಂತ ಅಡ್ಡಿ ಇದನ್ನೆಲ್ಲ ಏನಂತಾರೆ ಓವರ್ಕಮ್ ಮಾಡೋಕೆ ಸಹಾಯ ಮಾಡೋಂಥ ಒಂದು ಒಂದು ಮನೋಭಾವ ಇದೆ ಅಂತ ಮಾಡ್ತಾರೆ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್, ಪ್ರಾಮಾಣಿಕವಾದ ಪ್ರಾರ್ಥನೆಯ ಮೂಲಕವಾಗಿ ಬಯಸಿ ಅದಕ್ಕಾಗಿ ಶ್ರಮಿಸುವವರು ಮಾತ್ರವೇ ಪವಿತ್ರತೆಯ ಆತ್ಮನನ್ನು ವಿಪುಲವಾಗಿ ಹೊಂದಿಕೊಳ್ಳಲು ಸಾಧ್ಯ. ಹೆಂಗಂತ ಹೊಂದ್ಕೊಳಕ್ ಸಾಧ್ಯ, ಜಸ್ಟ್ ಬರೀ ಪ್ರೇಯರ್ ಇಂದ ಅಂತಂದ್ರೆ ಇಲ್ಲ. ಅದರ ಏನಿರ್ಬೇಕಂತೆ, ತುಂಬಾ ಒಂದು ಆಸಕ್ತಿ ಇರಬೇಕು, ಅದರ ಶ್ರಮ ಇರಬೇಕು, ಅದರ ಅನೇನು ಮನ್ಸಲ್ಲಿ ಒಂದು ಆಸಕ್ತಿ ಇರ್ಬೇಕು. ಅದರ ಅಯ್ಯೋ ಇಲ್ಲ ನಾ ಹಿಂಗೆ ಮಾಡ್ಬಾರ್ದು, ದೇವ್ರಿಗೆ ಮೆಚ್ಚುಗೆ ಆಗಿರ್ತೀವಿ ಅಂತಂದ್ಬಿಟ್ಟು ಮನ್ಸಲ್ಲಿ ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ಅದೇನೇ ಮಾಡ್ಬೇಕಿವಾಗ ಅದಕ್ಕೆ ಎಫರ್ಟ್ಸ್ ಇರ್ಬೇಕು. ಎಫರ್ಟ್ಸ್ ಹಾಕ್ಬೇಕು ಅಂದ್ರೆ ನಮ್ಮ ಮನ್ಸಲ್ಲಿ ಸಂಪೂರ್ಣವಾಗಿರೋಂತ ಒಂದು ಆಸಕ್ತಿ ಏನಾಗಿರ್ಬೇಕು ಇರಬೇಕು. ಅದರ ಒಳ್ಳೆ ಇಂಟ್ರೆಸ್ಟ್, ಒಳ್ಳೆ ಝೀಲು, ಅಲ್ಲ ಅಂತಾರ ಆ ಲವ್ ಇತ್ತು ಅಂದ್ರೆ ಆಟೋಮೆಟಿಕ್ ಏನಾಗ್ತಾರೆ, ಇವಾಗ ಕ್ರಿಸ್ತನ್ಗೆ ಹತ್ರ ಮಾಡೋದಕ್ಕೆ ನಮ್ಗೆ ಏನಾಗ್ತಾರೆ ಮನ್ಸು ಬರ್ತಾರೆ. ಅದರ ಇವಾಗ ಅದು ಬರೋದು ಯಾವಾಗ, ಇವೆರಡು ಕೆಲಸಗಳಿತ್ತು ಅಂದ್ರೆ, ಇವ ಮನ್ಸಿತ್ತು ಅಂದ್ರೆ ಅದಕ್ಕೆ ತಕ್ಕಂತೆ ನಮ್ಗೆ ಒಳ್ಳೆ ಆಸಕ್ತಿ ಇತ್ತು ಅಂದ್ರೆ ಆ ಒಂದು ಒಂದು ಎಂತ ವೈರಾಗ್ಯ ಅಂತ ಹೇಳ್ತಾರೆ ಇತ್ತು ಅಂದ್ರೆ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ ನಮ್ಮ ಎಫರ್ಟ್ಸ್ ಏನ್ ಮಾಡ್ತಾರೆ ಅದನ್ನ ದೇವರು ಆಶೀರ್ವಾದ ಮಾಡಕ್ ಹೋಗ್ತಾರೆ. ಅದನ್ನ ಅದೇ ನೋಡ್ಬೇಕಾದ್ರೆ ಏನ್ರಿ ಇವಾಗ ನಮ್ಗೇನೋ ಒಂದು ಆಸೆ ಇದೆ ಅಂತ ತಿಳ್ಕೊಳ್ಳಿ ಅಂದ್ರ ಒಂದಿನ ಬರೀ ಏನೋ ಗಾಡಿ ಗಿಡಿ ಎಲ್ಲ ಸೈಕಲ್ ತಿರುಗಾಡ್ತಾ ಇರ್ತೀರಿ, ಅದ್ರ ಗಾಡಿ ತೊಗೊಂಡ್ಬೇಕು ಆಸಕ್ತಿ ಒಂದು ಆಸೆ ಇರ್ತದೆ ನೋಡಿ, ಅವಾಗ ನಾವೇನ್ ಮಾಡ್ತೀರಿ ಬರೀ ಆಸೆ ತೊಗೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಆಯ್ತದ, ನಾವೇನ್ ಮಾಡ್ತೀವಿ ಪ್ಲಾನ್ ಮಾಡ್ತೀರಿ. ಅದರ ಬರೋದೆಲ್ಲ ಅಟ್ಲೀಸ್ಟ್ 10 ರೂಪಾಯಿ 20 ರೂಪಾಯಿ ಕೂಡಿ ಸಿಗ್ಬೇಕಪ್ಪ, ಇದು ಬರೋದೆಲ್ಲ ಸ್ವಲ್ಪ ಸೇವಿಂಗ್ಸ್ ಮಾಡ್ಬಿಟ್ಟೆ ಮಾಡಿ ನೆಕ್ಸ್ಟ್ ಗಾಡಿ ತೊಗೊಂಡ್ಬೇಕು ಅದು ಮನ್ಸು ಮಾಡ್ತೀವಿ ಗೊತ್ತಾ. ಅವಾಗ ಏನ್ ಮಾಡ್ತಿದ್ದ ಮನ್ಸಿತ್ತು ಆ ಮನ್ಸಕ್ಕಂತ ಮಾಡ್ತೀರಿ ಎಫರ್ಟ್ಸ್, ಇವಾಗ ಹಾಕ್ತೀರಿ ಆ ಎಫರ್ಟ್ಸ್ ಹಾಕ್ದಾಗ ಏನಾದ್ರು ರಿಸಲ್ಟ್ ಬರ್ತಾವ ನೋಡಿ. ಇದೇ ತರ ನೋಡ್ಬೇಕಾದ್ರೆ ಪವಿತ್ರಾತ್ಮ ನಮ್ಮ ದೇವ್ರ ಹತ್ರ ಕೇಳ್ತೀರಿ ಅಂದ್ರೆ ಅಯ್ಯೋ ದೇವ್ರು ಹೊಲಿಸ್ಬಿಟ್ಟು ಕೊಡು ಅಂತ ಮಲಗಿದ್ರೆ ಆಯ್ತದ, ಹೊಲಿಸ್ಬಿಟ್ಬಿಡ್ತಾರ ಇಲ್ಲ ಅದೇ ಮಾಡಕ್ಕೆ ಎಫರ್ಟ್ಸ್
ಹಾಕ್ಬೇಕು, ಏನಾದ್ರು ಎಫರ್ಟ್ಸ್ ಅಂತ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ. ಈ ಲೋಕದ ಮನಸ್ಸು ಮತ್ತು ಆತ್ಮನನ್ನು ನಮ್ಮ ಹೃದಯಗಳಿಂದ ಅದರಲ್ಲಿ ತುಂಬಿರುವ ಪವಿತ್ರಾತ್ಮ, ಪವಿತ್ರ ಮನಸ್ಸು ಮತ್ತು ಪ್ರಭಾವ ಇವುಗಳ ಅನುಪಾತವಾಗಿ ಹೊಡೆದೊಡಿಸಬೇಕು. ಸ್ವಚಿತ್ತವು ಸ್ಥಳ ಬಿಡಬೇಕು. ನಾವು ಉಳಿದವುಗಳೆಲ್ಲದರಿಂದ ಖಾಲಿಯಾದಲ್ಲಿ ಮಾತ್ರವೇ ಅದರ ಅನುಪಾತಕ್ಕನುಸಾರವಾಗಿ ಆತನ ಸಂಪೂರ್ಣತೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಯಾಕಂದ್ರೆ ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಆ ಸ್ಪಿರಿಟ್ ಆಫ್ ದ ವರ್ಲ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಏನಾಗಿರ್ಬೇಕು, ಎಂಟಿ ಆಗಿರ್ಬೇಕು ಅಂತ ಹೇಳ್ತಾರೆ. ಅದರ ಲೌಕಿಕವಾದ ಒಂದು ಮನಸ್ಸು ನಮ್ಮಲ್ಲಿ ಏನಾಗಿರ್ಬೇಕು, ಸ್ವಲ್ಪ ಇರಬಾರ್ದು ಅಂತ ಹೇಳ್ತಾರೆ. ಅದನ್ನೇ ಮಾಡಬೇಕು, ಅದನ್ನ ಓವರ್ಕಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರ ಏನ್ ಹೇಳ್ತಾರೆ, ಒಂದೊಂದೇ ಮಾಡ್ಬೇಕನ್ನ ಡ್ರೈವ್ ಔಟ್ ಅಂತ ಹೇಳ್ತಾರೆ. ಅದರ ಡ್ರೈವ್ ಔಟ್ ಅನ್ನೇ ನಮ್ದೇ ಮಾಡ್ಬೇಕು, ಒಂದೊಂದೇ ತೆಗೆದು ಬಿಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋಂತ ಒಂದು ನ್ಯಾಚುರಲ್ ಕ್ಯಾರೆಕ್ಟರ್ಗಳೇ ಇದೇ ಮಾಡ್ಬೇಕು. ಒಂದೊಂದೇ ಒಂದೊಂದೇ ನಾವು ಡಿನೈ ಯೋರ್ ಸೆಲ್ಫ್ ಅಂತ ಹೇಳ್ತಾರೆ, ತನ್ನಂತಾರೆ ನಿರಾಕರಿಸಿ ಅಂತ ಹೇಳ್ಬೇಕು. ಇದನ್ನೇ ಮಾಡ್ಬೇಕು, ಒಂದೊಂದೇ ನಿರಾಕರಿಸ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಆದುದರಿಂದ ಕರ್ತನು ನಾವು ಈ ಸ್ಥಿತಿಗೆ ಬರುವಂತೆ, ಅಂದರೆ ಆತನ ಪವಿತ್ರಾತ್ಮನ ತುಂಬಿಕೊಳ್ಳುವಂತಹ ಪ್ರಾಮಾಣಿಕ ಸ್ಥಿತಿಗೆ ಬರುವಂತೆ ಮಾಡುತ್ತಾನೆ ಮತ್ತು ಎಲ್ಲಾ ವಿರುದ್ಧವಾದ ಪ್ರಭಾವವನ್ನು ಚಿತ್ತವನ್ನು ನಿವಾರಿಸಲು ಅಪೇಕ್ಷಿಸುವಂತಹ ಮನಸ್ಸನ್ನು ನಮ್ಮಲ್ಲಿ ಉಂಟು ಮಾಡುತ್ತಾನೆ. ಒಂದ್ ಮನಸ್ಸು ಬರ್ತದೆ, ಇವೆಲ್ಲ ಕೆಟ್ಟದೆಲ್ಲ ಯಾವಾಗ ಬಿಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅವಾಗ ನಮ್ಗೆ ಒಳ್ಳೆ ಮನ್ಸು ಬರೋದು. ಅದ್ರ ಅವ್ರ ದೇವ್ರ ಹೆಂಗ್ ಇರ್ಬೇಕು ಅಂತ ಮನ್ಸು ಬಂದು ಅವಾಗ ದೇವ್ರ ಮಾಡೋದು. ಇವಾಗ ಅವಾಗ ಒಂದು ಪ್ರಾಪರ್ ಆಟಿಟ್ಯೂಡ್ ಇದ್ರೆ ಅವಾಗ ದೇವ್ರ ಮಾಡೋದು. ಅದಕ್ಕೆ ಬಗ್ಗೆ ಹೋಲಿಸ್ ಬಿಟ್ಕೊಡೋದು ಅಂತ ಹೇಳ್ತಾ ಇದ್ರು. ಹಂಗಾದ್ರೆ ಏನಂದ್ರೆ ಹೋಲಿಸ್ ಬಿಟ್ಟು ಸುಮ್ಮನೆ ಹಂಗೇನ ಬಿಡ್ತಾರೆ ನಮ್ಗೆ ಏನಾಗಲ್ಲ, ನಮ್ಗೆ ಸಿಕ್ಕಲ್ಲ, ಅದಕ್ಕೆ ನಾವೇನ್ ಮಾಡ್ಕೆ ಎಫರ್ಟ್ಸ್ ಇವಾಗ ಹಾಕ್ಬೇಕು ಅಂತ ಹೇಳ್ತಾರೆ. ಎಫೆಸ ಸಭೆಯವರೆಗೆ ಮಾಡಿದ ಈ ಪ್ರಾರ್ಥನೆಯಲ್ಲಿ ಇದು ಅಪೋಸ್ತಲನ ನಿಶ್ಚಯಪೂರ್ವಕವಾದ ಆಲೋಚನೆ ಆಗಿತ್ತು. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಎಫೆಸ 3:7-9 ಅದು ನೋಡ್ಬೇಕಾದ್ರೆ ಅಲ್ಲೂ ಕೂಡ ವಚನ ಹೇಳ್ತಾರೆ. ಅಲ್ಲರ ಏನು ಹೇಳ್ತಾರೆ, ಕ್ರೈಸ್ಟ್ ಮೇ ಡ್ವೆಲ್ ಇನ್ ಯುವರ್ ಆರ್ಟ್ಸ್ ರಿಚ್ಲಿ ಅಂತಂದು ಹೇಳ್ತಾರೆ. ಅಂದರೆ ಕ್ರಿಸ್ತನು ನಿಮ್ಮನೇ ನಿಮ್ಮ ಮನಸ್ಸು ಹೃದಯಗಳಲ್ಲಿ ಸಂಪೂರ್ಣವಾಗಿ ನೆಲೆ ನಿಂತರಾಗಿರಲಿ ಅಂತ ಹೇಳ್ತಾರೆ. ಅದರ ಯಾವ ರೀತಿ ಅಂದರೆ ಎಂತ ಒಂದು ಯಾವ ರೀತಿ ಒಂದು ಯೇಸು ಕ್ರಿಸ್ತು ಒಂದು ರಾಜ್ಯತರ ಒಂದು ಆಳ್ವಿಕೆ ಮಾಡೋದಕ್ಕೆ ಈ ಥರ ಹೇಳ್ತಾರೋ ಆ ಥರ ಹೇಳ್ತಾರೆ. ಆ ಥರ ನಮ್ಮಲ್ಲೇ ಸಂಪೂರ್ಣವಾಗಿ ನಮ್ಮಲ್ಲಿ ಅವರು ರೂಲ್ ಮಾಡಲಿ ಅಂತಂದ್ಬಿಟ್ಟು. ಆಮೇಲೆ ಕ್ರಿಸ್ತನ ಆತ್ಮನಿಂದ ತುಂಬಿಕೊಂಡಿರುವವರು ಮತ್ತು ಆತನು ಪ್ರಕಟಿಸಿದ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮೆಚ್ಚಿಕೊಂಡಿರುವವರು ತಂದೆಯ ಆತ್ಮನನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿಕೊಳ್ಳುವರು. ಈ ತರ ಹೇಳ್ತಾರೆ, ಪೂರ್ಣ ಪ್ರಮಾಣದಲ್ಲಿ ಹೊಂದ್ಕೊಂಡಿರ್ತಾರೆ. ಆಮೇಲೆ ನಾವು ಪರೀಕ್ಷಿಸುತ್ತಿರುವ ವೇದ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಪರಲೋಕದ ತಂದೆಯು ತನ್ನ ಮಕ್ಕಳು ಮತ್ತೊಬ್ಬ ದೇವರಿಗಾಗಿ ತ್ರೇಯಕತ್ವದ ಮೂರನೆಯ ವ್ಯಕ್ತಿಗಾಗಿ ಕೇಳಿಕೊಳ್ಳುವಲ್ಲಿ ಸಂತೋಷಿಸುತ್ತಾನೆ ಎಂಬ ಅಭಿಪ್ರಾಯವು ವ್ಯಕ್ತವಾಗುವುದಿಲ್ಲ. ಇವತ್ತು ನೋಡ್ತಾ ಇದ್ದ ಸ್ಕ್ರಿಪ್ಚರ್ಸ್ ಅಲ್ಲಿ ಯಾವುದೇ ರೀತಿ ಒಂದು ಟ್ರಿನಿಟಿ ಗಾಡ್ ಕಾನ್ಸೆಪ್ಟ್ ಏನಿಲ್ಲ ಇದರಲ್ಲಿ. ಯಾವುದು ಇಲ್ಲ ಅಂತ ಹೇಳ್ತಾರೆ. ತ್ರೈಕತ್ವ ಏನು, ಮೂರು ಇಬ್ರು ಹೇಳ್ತಾರೆ, ಮೂರು ದೇವರುಗಳು ಒಂದೇ ಅಂತ ಹೇಳ್ತಾರಲ್ಲ. ಪವಿತ್ರಾತ್ಮನ ಒಂದು ದೇವರು, ಯೇಸು ಕ್ರಿಸ್ತನ ಒಂದು ದೇವರು, ಪರಲೋಕ ತಂದೆಯ ದೇವರು ಕೂಡ ಒಬ್ರು ದೇವರು, ಇವ್ ಮೂರು ಜನ ಒಬ್ಬರೇ ಅಂತ ಹೇಳ್ತಾರೆ. ಈ ತರ ಅಭಿಪ್ರಾಯ ಯಾವ್ದು ಅದ್ರಲ್ಲಿ ನೋಡಿಸೋದಿಲ್ಲ ಅಂತಂತ ಹೇಳ್ತಾರೆ. ಅಂತ ಆಲೋಚನೆಯು ಈ ವಾಕ್ಯ ಪರಿಚ್ಛೇದಕ್ಕೆ ಅದಕ್ಕೆ ಸಂಬಂಧವಾದವುಗಳಿಗೆ ವಿರುದ್ಧವಾಗಿದೆ. ಅಂತ ತಪ್ಪು ದೃಷ್ಟಿಕೋನವನ್ನು ಹೊಂದಿರುವವರು ಅಗತ್ಯವಾಗಿ ಆ ಮಟ್ಟಿಗೆ ಈ ವಾಗ್ದಾನದ ನಿಜವಾದ ಸೌಂದರ್ಯಕ್ಕೆ ಮತ್ತು ಬಲಕ್ಕೆ ಕುರುಡರಾಗಿದ್ದಾರೆ. ಈ ತರ ಅಭಿಪ್ರಾಯ ಇರೋದು ಪವಿತ್ರಾತ್ಮ ಒಂದು ಬಲ ಅಂತ ಕೂಡ ಮಾಡಕ್ಕಾಗಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ದೇ ಆರ್ ಬ್ಲೈಂಡೆಡ್ ಇನ್ ದಟ್ ಪಾರ್ಟ್ ಅಂತ ಹೇಳ್ತಾರೆ. ಆಮೇಲೆ ಸರಿಸಮಾನರಾದ ತ್ರಯಕತ್ವದ ದೇವರುಗಳಲ್ಲಿ ಒಬ್ಬರು ಮತ್ತೊಬ್ಬನನ್ನು ಅಂದರೆ ಮೂರನೆಯ ವ್ಯಕ್ತಿಯನ್ನು ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ರೊಟ್ಟಿ ಮೀನು ಮತ್ತು ಮೊಟ್ಟೆಗಳನ್ನು ನೀಡುವಂತೆ ನೀಡಲು ಸಮರ್ಥ ಎಂದು ಹೇಳುವುದು ಆಶ್ಚರ್ಯವೆನಿಸುತ್ತದೆ. ಅದೇ ಹೇಳ್ತಾರೆ ಅಂದ್ರೆ ಹೆಂಗಪ್ಪ ಇದು ಮೂರು ಒಂದೇ ಆಗಿರ್ಬೇಕಾದ್ರೆ ಒಬ್ರು ದೇವರು ತನಗೆ ಸರಿ ಸಮಾನವಾಗಿರೋಂತ ಇನ್ನೊಂದು ದೇವ್ರನ್ನ ಹೆಂಗೆ ತಗೊಂತಂದ್ಬಿಟ್ಟು ದಯಪಾಲಿಸೋದಕ್ಕೆ ಸಾಧ್ಯ? ಅದರ ಈಕ್ವಲ್ ಆಗಿರ್ಬೇಕಾದ್ರೆ ಇವರೇ ಅವರಾಗಿರ್ಬೇಕಾದ್ರೆ ಅವ್ರೇನು ಕೇಳ್ಬೇಕು ನೀವು ಅವ್ರನ್ನ ತಗೊಂತಂದ್ಬಿಟ್ಟು. ಮಕ್ಕಳಿಗೆ ಏನ್ ಮಾಡ್ತಾರೆ, ಆಹಾರ ಕೊಡ್ತಾರೆ ಅಂದ್ರೆ ಅಂದ್ರೆ ಅದು ಅದೊಂದು ಥರ್ಡ್ ಐಟಮ್, ಅದನ್ನೇ ಮಾಡ್ತಾರೆ ಇವ್ರಿಗೆ ಆಹಾರಕ್ಕೆ ಹಾಕೊಡ್ತಾರೆ. ಅದೇ ಪವಿತ್ರಾತ್ಮ ಹೋಗ್ಬಿಟ್ಟು ಇದೊಂದು ವ್ಯಕ್ತಿ ಆಗಿತ್ತು ಅಂದ್ರೆ ಇದನ್ನ ಹೆಂಗೆ ಹಿಂಗೆ ಹೇಳಕ್ಕೆ ಸಾಧ್ಯ ಅಂತ ಮಾಡ್ತಾರಲ್ಲಿ. ಅದು ಬ್ರದರ್ ಹೆಸರು ಹೇಳ್ತಾರೆ ನೋಡ್ಬೇಕ್ರೆ, ಇದೆಲ್ಲ ನಮ್ಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂದ್ರೆ ಪವಿತ್ರಾತ್ಮ ಬಿಟ್ಟು ಒಂದು ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ಸ್ವತಃ ದೇವರಾಗೋದಿಕ್ಕೆ ಸಾಧ್ಯ ಇಲ್ಲ, ದೇವರೇ ಬಿಟ್ಟು ದೇವ್ರನ್ನ ತಗೊಂತ ಹೇಳಕ್ಕೆ ಸಾಧ್ಯನಾ? ಅದರ ಸಾರ ತರ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರಲ್ಲಿ. ಆಮೇಲೆ ಮುಂಚಿತವಾಗಿ ಬರುವ ವಾಕ್ಯಗಳನ್ನು ನೋಡಿರಿ. ಪವಿತ್ರಾತ್ಮನನ್ನು ದೇವಜನರ ಆತ್ಮಿಕ ಬೆಳವಣಿಗೆಗಾಗಿ ಮತ್ತು ಸಮಾಧಾನಕ್ಕಾಗಿ ದಯಪಾಲಿಸಿರುವ ದೈವಿಕ ಮನಸ್ಸು ಮತ್ತು ಪ್ರಭಾವ ಎಂದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗಲೇ ಈ ಇಡೀ
ಪರಿಚ್ಛೇದವು ನಮಗೆ ಸಮಂಜಸವಾಗಿ ಕಂಡು ಬರುತ್ತದೆ. ಅಂದ್ರೆ ಪವಿತ್ರ ಅಂದ್ಬಿಟ್ಟು ಒಂದು ದೇವರ ಒಂದು ಶಕ್ತಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡವಾಗ ನಮ್ಗೆನಾಗದು ಇದು ಒಂದು ವಚನಗಳ ಅರ್ಥ ನಮ್ಗೆನಾಗುತ್ತೆ ಗೊತ್ತಾಗುತ್ತೆ. ಅಂದ್ರೆ ದೇವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ದೇವ್ರು ಕೊಡಂತ ಒಂದು ದೈವಿಕ ಒಂದು ಶಕ್ತಿ, ಅದರ ದೈವಿಕ ಒಂದು ಜ್ಞಾನ. ನಮ್ಮ ಈ ವಾಕ್ಯ ಭಾಗದಲ್ಲಿ ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸ್ವಾಭಾವಿಕವಾದ ಆಹಾರಗಳನ್ನು ನೀಡುವುದರಲ್ಲಿ ನಮ್ಮ ಪರಲೋಕದ ತಂದೆಯು ತನ್ನನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ನೀಡುವುದರೊಂದಿಗೆ ಹೋಲಿಕೆಯೊಂದನ್ನು ನೀಡಲಾಗಿದೆ. ಅದರ ಸಿ ವಚನ ನೋಡ್ಬೇಕಂದ್ರೆ ಹೇಳ್ತಾರೆ ಒಂದು ಯಾವ ರೀತಿ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಆಹಾರ ಕೊಡ್ತಾರೋ ಇದನ್ನ ಏನ್ ಮಾಡ್ತಾರೆ ದೇವರು ಪವಿತ್ರಾತ್ಮ ಕೊಡೋದಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಕಂಪಾರಿಸನ್, ಅದರ ಏನ್ ಕಂಪಾರಿಸನ್. ಆದರೆ ಈ ಲೋಕದ ತಂದೆ ತಾಯಿಗಳು ಪ್ರಾಕೃತಿಕ ಆಹಾರವನ್ನು ತಮ್ಮ ಕುಟುಂಬದವರ ಕೈಗೆಟುಕುವಂತೆ ಸಿದ್ಧಪಡಿಸಿದ್ದು ಅದನ್ನು ಯಾರಿಗೂ ಬಲವಂತ ಪಡಿಸದೇ ಇರುವಂತೆ ಪರಲೋಕದ ತಂದೆಯು ತನ್ನ ಆತ್ಮಿಕ ಕುಟುಂಬದವರಿಗೆ ಎಟುಕುವಂತೆ ಆತನ ಒಳ್ಳೆಯ ಕೊಡುಗೆಯಾದ ಕೃಪೆಯನ್ನು ಸಿದ್ಧಪಡಿಸಿರುತ್ತಾನೆ. ಆದರೆ ಅದನ್ನು ಆತನು ನಮ್ಮ ಮೇಲೆ ಬಲವಂತ ಪಡಿಸುವುದಿಲ್ಲ. ಮಾಡ್ತಾರೆ ಒಂದು ಭೂಲೋಕ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳುಗಳ ಆಹಾರ ಕೊಡ್ತಾರೆ, ಅದರ ಆಹಾರ ಕೊಡ್ಬೇಕಾದ್ರೆ ಮಕ್ಕಳುಗಳಿಗೆ ಫೋರ್ಸ್ ಮಾಡಕ್ಕೆ ಹೋಗಲ್ಲ, ಹೋಗೋದಿಲ್ಲ. ಅದ್ರ ಯಾವ ವಯಸ್ಸಲ್ಲೇ ಒಂದ್ ಸರ್ತನ್ ಏಜ್ ಅವ್ರಿಗೆ ಅಷ್ಟೇ, ಚಿಕ್ಕ ವಯಸ್ಸಾಗಿರ್ಬೇಕಾದ್ರೆ ಎಳೆ ಮಕ್ಕಳಾಗಿರ್ಬೇಕು ಮಾಡ್ತಾರೆ ಅದನ್ನ ಮಾಡ್ತಾರೆ ಅದರ ಯಾಕಂದ್ರೆ ಅದು ತಿನ್ನೋದಿನ ವೀಕ್ ಆಗ್ಬಿಡ್ತಾರೆ. ಕಾರಣ ಒಂದು ಸ್ಟೇಜ್ಗೆ ಬಂದ್ಮೇಲೆ ಏನ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಒಂದು ರೈಟ್ಸ್ ಬಿಟ್ಬಿಡ್ತಾರೆ ಅಲ್ಲ, ಫ್ರೀ ಲಿಬರ್ಟಿ ಅದರ ಅದನ್ನೇ ಕೊಡ್ತಾರೆ. ಆದ್ರೆ ಅದನ್ನ ಫೋರ್ಸ್ ಮಾಡಕ್ಕೆ ಏನ್ ಮಾಡೋಕ್ಕೋಗಲ್ಲ. ಅದೇ ತರ ನೋಡ್ಬೇಕಾದ್ರೆ ದೇವ್ರು ಕೂಡ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಪವಿತ್ರಾತ್ಮದಗೆ ಪಡೆಯೋದಕ್ಕೆ ಬೇಕಂತ ಸಕಲ ಒಂದು ಏರ್ಪಾಡುಗಳೆಲ್ಲ ಮಾಡೋದು ದೇವ್ರು ಮಾಡಿಟ್ಬಿಡ್ತಾರೆ. ಆದ್ರೆ ಇದನ್ನ ಬಲವಂತ ಮಾಡೋಕ್ಕೋಗಲ್ಲ, ಮಾಡೋದಕ್ಕೆ ಹೋಗಲ್ಲ. ಅಂದ್ರೆ ನಾವು ಅಷ್ಟೊಂದು ಲೆವೆಲ್ಗೆ ಕ್ರಿಸ್ತನ್ಗೆ ಹತ್ತಿರವಾಗೆ ಇರಬೇಕು ಅಂತ ಮನ್ಸು ಮಾಡಿದಾಗ ಏನ್ ಮಾಡೋದು ದೇವ್ರು ನಮ್ಗೆ ಅದಕ್ಕೆ ಹೋಗಿ ಕೊಡಕ್ ಹೋಗಲ್ಲ ಹೊರತು ಎಲ್ಲಾರ್ಗು ಏನ್ ಮಾಡಕ್ ಹೋಗಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ನಮ್ಗೆ ಕೊಡೋದಕ್ಕೆ ಹೋಗಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಬ್ರದರ್ ಸಿಲ್ನ ಕಡೆ ಹೇಳ್ಬೇಕು ಹೇಳ್ತಾರೆ ಅಂತ ಹೇಳಿದ್ರೆ ಕ್ರಿಸ್ತನ್ಗೆ ಏನಕ್ಕೆ ಪವಿತ್ರಾತ್ಮ ಅಳತೆ ಇಲ್ದ್ರೆ ಕೊಟ್ಟರು ಅಂದ್ರೆ ಅವರು ದೇವ್ರಿಗೆ ಅಷ್ಟು ಎಂತ ನಿಕಟವಾಗಿ ಇರ್ಬೇಕು ಅಂತ ಏನಂತ ನಿರ್ಧಾರ ತೋಣಿದ್ರು. ಅದ್ರೆ ಅವರಲ್ಲಿ ಲೌಕಿಕ ಆತ್ಮ ಯಾವುದು ಇಲ್ದಿರ ಕಾರಣ ಅಂದ್ರೆ ಅಳತೆ ಇಲ್ದ್ರೆ ಕೊಟ್ಟರು ಅಂತ ಹೇಳ್ತಾರೆ. ಇವಾಗ ನಮ್ಮಲ್ಲಿ ಏನಿಲ್ಲ ಅಂತ ಒಂದು ಎಂತರ ಒಂದು ಸ್ಪಿರಿಟ್ ಏನಿಲ್ಲ, ಅದರ ನಮ್ಗೆ ಖಂಡಿತವಾಗ ಆಸೆ ಇದೆ ಮನ್ಸಿದೆ. ಅಂದ್ರೆ 100% ಕ್ರೈಸ್ಟ್ ಇದ್ದಂತ ಒಂದು ಮನೋಭಾವ ಇದೆಯಾ ಅಂದ್ರೆ ಇಲ್ಲ. ಅದ್ರ ಅದಕ್ಕೆ ನಾವು ಎಷ್ಟು ಲೋಕದಿಂದ ಬಿಟ್ಟು ದೇವ್ರಿಗೆ ಹತ್ರವಾಗಿ ಬರ್ತೀರೋ ಅಷ್ಟು ನಮ್ಗೆ ಪವಿತ್ರಾತ್ಮ ನಮ್ಗೆ ದೇವ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲರ. ಆಮೇಲೆ ನಾವು ಅವುಗಳಿಗಾಗಿ ಹಸಿದುಕೊಳ್ಳಬೇಕು ಮತ್ತು ಬಾಯಾರಬೇಕು ನೋಡಿದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಹಸಿದ ಇರ್ಬೇಕು ಬಾಯರ್ ಇರ್ಬೇಕು ಅಂತ ಹೇಳ್ತಾರೆ. ವಿ ಮಸ್ಟ್ ಹಂಗರ್ ಅಂಡ್ ಥರ್ಸ್ಟ್ ಫಾರ್ ದೆಮ್. ನಾವು ಅವುಗಳನ್ನು ಬಯಸಬೇಕು ಆದರೆ ಅನುಮಾನದೊಂದಿಗೆ ಅಲ್ಲ, ವಿಶ್ವಾಸಪೂರ್ವಕವಾಗಿ ಆತನು ಒಳ್ಳೆಯವುಗಳನ್ನು ನಮಗೆ ಕೊಡುವ ಮನಸ್ಸನ್ನು ನಾವು ಗೌರವಿಸಬೇಕು. ಆದುದರಿಂದ ನಾವು ಪವಿತ್ರಾತ್ಮನಿಗಾಗಿ ಬೇಡಿಕೊಳ್ಳುವಾಗ ಮತ್ತು ಕರ್ತನ ಆತ್ಮನಿಂದ ತುಂಬಿಕೊಳ್ಳಲು ಬಯಸುವಾಗ ನಾವು ನಮ್ಮ ಬಗ್ಗೆ ನೋಡಿಕೊಳ್ಳಬೇಕು ಮತ್ತು ಈ ಪ್ರಾರ್ಥನೆಯನ್ನು ಉತ್ತರಿಸುವ ಸಲುವಾಗಿ ಆತನು ಮಾಡಿರುವ ಪೂರ್ವ ಸಿದ್ಧತೆಗಳನ್ನು ಕಂಡುಕೊಳ್ಳಬೇಕು. ಆತನು ಅವುಗಳನ್ನು ಈ ರೀತಿಯಾಗಿ ಸ್ಫೂರ್ತಿಗೊಳಿಸಿರುತ್ತಾನೆ ಮತ್ತು ನಿರ್ದೇಶಿಸಿರುತ್ತಾನೆ. ಅದ್ರ ಅದೇ ನೋಡ್ಬೇಕಂದ್ರೆ ಹೇಳ್ತಾರೆ ಇದಕ್ಕೆ ನಮ್ಗೆ ತವಕ ಇರ್ಬೇಕು ಅಂತ ಹೇಳ್ತಾರೆ. ಅದ್ರ ಏನ್ ತವಕ ಅಂದ್ರೆ ಆ ಒಂದು ಕ್ಯೂರಿಯಾಸಿಟಿ ಅಂಡ್ ಡಿಸೈರ್ ಇರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಇವಾಗ ನಾವೇನೋ ಊಟ ತಿನ್ಬೇಕಾದ್ರೆ ಆ ಊಟ ತಿನ್ನಕ್ಕೆ ಮನ್ಸೇ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗ್ತದ, ಆ ಟೇಸ್ಟ್ ನೋಡೋಕೆ ಆಗ್ತದ, ಅದೊಂದು ಟೇಸ್ಟ್ ಮಾಡಿ ಸಂಪೂರ್ಣ ತಿನ್ನಕ್ಕೆ ಆಗ್ತಾರ ಒಂದು ಏನಂತಾರೆ ತೃಪ್ತಿ ಆಗಿರೋದ್ರೆ ಇಲ್ಲ. ಏನಾದ್ರು ಸುಮ್ಮನೆ ತಿನ್ಬೇಕು ಕಾಟಾಚಾರಕ್ಕೆ ಏನ್ ಮಾಡೋಣ ಅಂದ್ಬಿಟ್ಟು ಅಷ್ಟೇ ಆತರ ಇರ್ತೀವಿ ಅದು ಹೊರತು ಅದ್ಮೇಲೆ ನಿಜವಾಗ್ಲೂ ಸಂಪೂರ್ಣವಾಗಿ ಅಂತ ಒಂದು ಆಸೆನೇ ಇರೋದಿಲ್ಲ. ಇದೇ ನೋಡ್ಬೇಕಾದ್ರೆ ದೇವ್ರ ಪವಿತ್ರಾತ್ಮ ಯಾರು ಕೊಡ್ತಾರೆ ಅಂದ್ರೆ ಯಾರೀತರ ಆಸಕ್ತಿ ಇರೋಗೆ ಮಾಡ್ತಾರೆ ದೇವ್ರು ಅವ್ರಿಗೆ ಕೊಡ್ತಾರೆ. ಆಮೇಲೆ ಇದು ದೇವ್ರ ಹೆಂಗೆ ಇನ್ನು ಪ್ರಾರ್ಥನೆ ಆನ್ಸರ್ ಮಾಡ್ತಾರೆ ಅಂದ್ರೆ ಇದು ದೇವ್ರೇ ಮಾಡ್ಕೊಳ್ಳೋ ವಿಶೇಷವಾಗಿ ನಾವು ಪರದ ದಬ್ಬಕ್ಕೆ ಸುಟ್ಟೋದಕ್ಕೆ ಹೋಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ದೇವ್ರು ನಮ್ಮ ಜೀವಿತದಲ್ಲಿ ದಿನನಿತ್ಯ ಜೀವಿತದಲ್ಲಿ ಅನುಭವಗಳೇ ಮಾಡ್ತಾರೆ ದೇವ್ರು ಸೃಷ್ಟಿ ಮಾಡ್ತಾರೆ. ಈ ಅನುಭವಗಳ ಮುಖಾಂತರ ನಾವ್ ಏನ್ ಪಡೆಯಕ್ ಹೋಗೋದು ಈ ಪವಿತ್ರಾತ್ಮನ ಪಡೆದಿಕ್ ಹೋಗೋದು ಅಂತ ಹೇಳ್ತಾರೆ. ನಾವು ಮ್ಯಾಥ್ಯೂ 25 ಚಾಪ್ಟರ್ ಓದ್ತೀರಿ ಪ್ಯಾರಲ್ ಆಫ್ ದ ವೈಸ್ ವರ್ಜಿನ್ ದ ಫುಲಿಶ್ ವರ್ಜಿನ್ ಅದರ ಬುದ್ಧಿ ಇಂದ್ರ ಕನ್ಯೆಗಳು ಬುದ್ಧಿ ಇಂದ್ರ ಕನ್ಯೆಗಳು ಅದರ ಬುದ್ಧಿ ಇರಂತ ಕನ್ಯೆಗಳು ದೀಪದಲ್ಲೂ ಮತ್ತೆ ಪಾತ್ರೆ ಎಣ್ಣೆ ತೊಳಿತಾರೆ. ಆದ್ರೆ ಬುದ್ಧಿ ಇಲ್ದಿರಂತ ಕನ್ಯೆಗಳು ದೀಪದಲ್ಲಿ ಮಾತ್ರ ಎಣ್ಣೆ ತೊಳಿತಾರೆ ಪಾತ್ರೆ ಎಣ್ಣೆ ಏನಿಲ್ಲ ತೊಗೊಂಡೋಗಿರಲ್ಲ ಅದರ. ಸೊ ಮೊದಲಿಂಗನ ಬರೋದು ತಡ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಇಬ್ರು ನಿದ್ದೆ ಹೋಗ್ಬಿಡ್ತಾರೆ ಮಧ್ಯರಾತ್ರಿ ಈಗ ಮೊದಲಿಂಗನ ತಕ್ಷಣ ಎಲ್ಲ ಎಚ್ಚರಿಕೆ ನೋಡ್ತಾರೆ. ಅವಾಗ ಬುದ್ಧಿ ಇಲ್ದಿರ ಕನ್ಯೆಗಳ ಹತ್ರ ಏನಂತಾರೆ ಸಫಿಶಿಯಂಟ್ ಆಗಿ ಎಣ್ಣೆ ಇರಲ್ಲ. ಅವಾಗ ಏನ್ ಮಾಡ್ತಾರೆ ನೀವು ನಮ್ಗೆ ಎಣ್ಣೆ ಕೊಡಿ ಅಂತ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಬುದ್ಧಿ ಇರೋರು ನಾವು ನಿಮ್ಗೆ ಕೊಟ್ಟರೆ ಇಬ್ರಿಗೂ ಸಾಲದ ಹೋಗ್ಬಿಡ್ತಾರೆ. ನೀವು ಏನ್ ಮಾಡಿ ನೀವು ನೀವು ಏನಂತಾರೆ ಮಾರೋರ ಹತ್ರ ಹೋಗ್ಬಿಟ್ಟು ನೀವೇನ್ ಮಾಡಿ ನೀವು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಈ ಮಾರೋರು ಯಾರು ಪವಿತ್ರ ಜ್ಞಾನ ಮಾಡ್ತಾರ ಪವಿತ್ರ ಜ್ಞಾನ ಮಾಡಲ್ವಾ ಬೈಬಲ್ ಸುಮ್ಮನೆ ಕೊಟ್ಟಾರ ಪವಿತ್ರಾತ್ಮ ಯಾರ್ದು ಆಕ್ಚುಲಿ ಯಾರ್ದ ಇದೆ ಪವಿತ್ರಾತ್ಮ ಈ ಸೋರ್ಸ್ ಯಾರ್ದಿದ ದೇವ್ರದ್ದು ಅದರ ಅಂದ್ರೆ ಇದು ಓದಿಸ್ಬಿಟ್ಟು ಯಾರು ದೇವ್ರು ತರೋದು ಅದರ ದೇವ್ರ ಇದನ್ನ ಸುಮ್ಮನೆ ಕೊಡ್ತಾರ ಅಂದ್ರೆ ಫ್ರೀಯಾಗಿ ಕೊಡ್ತಾರ ಇಲ್ಲ ಅದರ ಸ್ಟಾರ್ಟಿಂಗ್ ಅಂದ್ ಇಂಟ್ರೆಸ್ಟ್ ಇದೆ ಗೊತ್ತಾ ಕ್ಯೂರಿಯಾಸಿಟಿ ಅದನ್ನೇನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಹೆಂಗೆ ಅಂದ್ರೆ ಈಗ ಒಲೆಗೆ ಬಂದ್ಬಿಟ್ಟು ಒಂದು ಬೆಂಕಿ ಹಚ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಸ್ವಲ್ಪ ಒಂದು ಸ್ಪಾರ್ಕ್ ಅದರ ಸ್ವಲ್ಪ ಚಿಗ್ರು ಏನ್ ಮಾಡ್ತಾರೆ ಹಚ್ತಾರೆ ಅದರ ನಮ್ಮಲ್ಲಿಂತ ಆಸಕ್ತಿ ಅಂತ ಏನ್ ಮಾಡ್ತಾರೆ ದೇವ್ರ ಬೆಂಕಿ ಹಚ್ಚಿ ಬಿಡ್ತಾರೆ.
ಆ ಬೆಂಕಿನ ಉರಿಸಿ ಬೆಳೆಸಿದಂತ ಜವಾಬ್ದಾರಿ ಯಾರ್ದು? ನಮ್ಮದು. ಅಂದ್ರೆ ಆ ಇಂಟ್ರೆಸ್ಟ್ ಎಲ್ಲ ಆಸಕ್ತಿನೇ ಇಲ್ಲ ಅಂತಂದ್ರೆ ಅವ್ ಏನ್ ಮಾಡ್ತಾರೆ, ಪವಿತ್ರತ್ವ ಬರ್ತಾರೆ. ಅದಕ್ಕೆ ಅಂತಾರೆ ಇದನ್ನ ದೇವ್ರ ಹೆಂಗ್ ಕೊಡ್ತಾರೆ, ಮಾರಾಟ ಮಾಡ್ತಾರಂತೆ. ದೇವ್ರ ಹೆಂಗ್ ಮಾಡ್ತಾ ಇದ್ರೆ ಇದು ಕೊಂಡ್ಕೊಬೇಕು, ಕೊಂಡ್ಕೊಬೇಕೇನು, ನಾವೇನೋ ಖರ್ಚು ಮಾಡ್ಬೇಕು. ಖರ್ಚನೇನ್ರಿ ನಮ್ಮ ತೀರದ ಮಾಡ್ಕ ಬಿಟ್ಟು, ನಮ್ಮ ತೀರದ ಬಿಟ್ಕೊಟ್ರೇನೆ ದೇವ್ರ ನಮ್ಗೆ ಮಾಡೋದು ಇವಾಗ ಅದನ್ನ ಪವಿತ್ರಾತ್ಮನ ಕೊಡೋದು. ಅಂದ್ರೆ ಅವ್ರು ಮಾಡ್ತಾರೆ ಬೇಸ್ಡ್ ಅಪ್ ಆನ್ ಕಂಡೀಷನ್. ನಾವೆಷ್ಟು ನಮ್ಮ ಇದೆಲ್ಲ ಬಿಟ್ಕೊಡ್ತಾರೆ ಅಷ್ಟೊತ್ತು ಕೇಳ್ಬಿಡ್ತಾರೆ ನಿಮ್ಗೆ ಒಲಿಸ್ಬಿಟ್ಕೊಡ್ತಾರೆ. ಅಂದ್ರೆ ನಾವು ಬಿಡೋದಕ್ಕೆ ತಯಾರಿಲ್ಲ, ಮನಸ್ಸೇ ಇಲ್ಲ ಅಂದ್ರೆ ದೇವ್ರ ನಮ್ಗೆ ಒಲಿಸ್ಬಿಟ್ಕೊಡ್ತಾರಾ? ಅವೆಲ್ಲಿರ್ತಾರೆ ಒಲಿಸ್ಬಿಟ್ಟು, ಒಲಿಸ್ಬಿಟ್ಟೆ ಇರಲ್ಲ. ಅದೇ ಹೇಳ್ಬೇಕು, ಇದು ಪ್ರಾವಿಷನ್ಸ್ ಮಾಡ್ತಾರಂತೆ. ಪ್ರಾವಿಷನ್ಸ್ ಏನು, ನಮ್ಮ ದಿನನಿತ್ಯ ಜೀವಿತದಲ್ಲಿ ವ್ಯವಸ್ಥೆಗಳು. ಇದನ್ನ ಪವಿತ್ರ ಆತ್ಮನ ಬರಿತವರಾಗಿರಿ ಅಂತ ಹೇಳ್ತಾರಲ್ಲ, ಹೆಂಗೆ ಬರಿತವರಾಗಿರೋದು ಅಂತಂದ್ರೆ ನಮ್ಮ ಜೀವನದಲ್ಲಿ ಬರುತ್ತ ಒಂದೊಂದು ಅನುಭವಗಳನ್ನ ನಾವು ಯಾವ ಥರ ಎದುರಿಸ್ತೀರಿ, ಯಾವ ಥರ ನಿರ್ಧಾರಗಳನ್ನ ತಗೊಂತೀರಿ, ಆಮೇಲೆ ಯಾವ ಥರ ನಾವು ಇದನ್ನ ಜಯಿಸ್ತೀರಿ, ಇದ್ರ ಮೇಲೆ ಅಂತ ನಮ್ಮಲ್ಲಿ ಡಿಪೆಂಡ್ ಆಗ್ತಾರೆ. ನಾವು ಎಷ್ಟು ಇದರಲ್ಲಿ ಫಿಲ್ ಆಗಿರ್ತೀರಿ ಅಂತಂದ್ಬಿಟ್ಟು. ಅಂದ್ರೆ ಅದೇ ಹೇಳ್ಬೇಕಂದ್ರೆ ಇದು ಇವತ್ತು ಈ ಒಂದು ಇಸರಿ ಕನ್ವೆನ್ಷನ್ ಒಂದು ಒಂದು ಡ್ರಾಮ ಮಾಡೋದು ಚೆನ್ನಾಗಿತ್ತು. ಅಂದ್ರೆ ಆ ಬಿತ್ತುವಂಥ ಸಾಮ್ಯ ಉಂಟು, ನಾಲ್ಕು ವಿಧವಂಥ ಭೂಮಿಲಿ ಬಿತ್ತಲ್ಲ, ಅದ್ರ ಬಗ್ಗೆ ಒಂದು ಸಾಮ್ಯ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಡ್ರಾಮ. ಅಂದ್ರೆ ಫಸ್ಟ್ ಸಾಮ್ಯ ಏನಂದ್ರೆ ಬೀಳ್ತಾರಂಗೆ ಗುಬ್ಬಚ್ಚಿ ಬಂದು ಏನಾಗೋದು, ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡೋದು. ಎರಡನೇದೇ ಅಂದ್ರೆ ಕಲ್ಲು ಬಂಡೆಗಳು ಬಿಟ್ಟು ಅದು ಎಂತಾರೆ ಬೇರಿಲ್ದ್ರೆ ಕಾಣ ಏನಾಗ್ಬಿಡ್ತದೋ ಒಣಗೋಗ್ಬಿಡ್ತು. ಮೂರನೇದೇ ಅಂದ್ರೆ ಮುಳ್ಳು ಪೊದೆಗಳಲ್ಲಿ ಬಿತ್ತು ಅಂತಂದ್ಬಿಟ್ಟು, ಕೊನೆದಂತ ಒಳ್ಳೆ ಭೂಮಿ ಅಂತಂದ್ಬಿಟ್ಟು. ಅದರ ಇದಕ್ಕೆ ಎಷ್ಟು ಮಾಡಿದ್ರು ಚೆನ್ನಾಗಿ ಅಂದ್ರೆ ಫಸ್ಟ್ ವಾಕ್ಯ ಬಿತ್ತನೆ ಮಾಡ್ತಾರಬೇಕು, ಏನ್ ಮಾಡೋದು ಸೇತಾನ ಬಂದು ಎತ್ಕೊಂಡು ಹೋಗ್ಬಿಡೋದು ಅಂತಂದ್ಬಿಟ್ಟು. ಅಂದ್ರೆ ಹಂಗೇನು ಅಕ್ಕ ಸುಮ್ಮನೆ ಕಾಟೆ ತರ ಕೇಳೋದು ಅಷ್ಟೇ, ಅದನ್ನೇ ಇಲ್ಲ ಇಂಟ್ರೆಸ್ಟೇ ಇಲ್ಲ, ನೋಡಕ್ ಮಾತ್ರ ಔಟ್ಬಿಡು ಬ್ಯೂಟಿಫುಲ್ ಆಗಿರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೊಡ್ತಾರೆ, ಇಬ್ರು ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರ ಕ್ಲಾಸ್ಗೆ ಹೋಗಿರ್ತಾರೆ, ಅದರ ಕ್ಲಾಸ್ಗೆ ಹೋಗ್ಬಿಟ್ಟು ಇಂಟ್ರೆಸ್ಟ್ ಕೇಳ್ಕೊಂಡು ಇಬ್ರು ಹೊರಗಡೆ ಬರ್ತಾರೆ. ಇವರು ಹೊರಗಡೆ ಬರ್ಬೇಕಾದ್ರೆ ಈ ಕ್ಲಾಸ್ ಇಷ್ಟು ಚೆನ್ನಾಗಿತ್ತು, ಹೌದು ಹೌದು ಇಷ್ಟು ಚೆನ್ನಾಗಿತ್ತು, ನಮಗೂ ತುಂಬ ಇಂಟ್ರೆಸ್ಟ್ ಆಯಿತು, ತುಂಬ ಯೂಸ್ಫುಲ್ ಆಯಿತು ಅಂತ ಇಬ್ರು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇವನು ಇಬ್ರಿಗೂ ಒಬ್ಬರು ಮೇಲೆ ಒಬ್ಬರು ಒಳ್ಳೆಯ ಅಭಿಪ್ರಾಯ. ಸರಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕಲ್ಲಿ ಹೋಗಿದ ತಕ್ಷಣ ಟಕ್ ಅಂತ ಆ ಕಡೆಯಿಂದ ಯಾರೋ ಒಬ್ಬ ಆಪೋಸಿಟಲ್ಲಿ ಬರ್ತಾನೆ, ಇವನಿಗೆ ಅಡ್ಡ ಬಂದಿದ ತಕ್ಷಣ ಟಕ್ ಅಂತ ಇಬ್ರು ಬಿದ್ದೋಗ್ಬಿಡ್ತಾರೆ. ಬಿದ್ದೋಗಿದ ತಕ್ಷಣ ಇವನೇನು ಮಾಡ್ತಾನೆ, ಮುಂದೆ ಗಾಡಿ ಓಡಿಸ್ತಾರೆ, ಅದೇ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅವನು ಡೇ ಮಾಡ್ತಾನೆ, ಬಾಯಿ ಬಂದಾಗ ಬೈಕ್ ಶುರು ಮಾಡ್ಬಿಡ್ತಾನೆ. ಅವ್ ಹಿಂದೆ ಇರೋಣ, ಏ ಯಾಕಪ್ಪ ಎಲ್ಲ ಬೈತಿ ಇವಾಗ ಕ್ಲಾಸ್ ಕೇಳ್ಕೊಂಡ್ಬಿಟ್ಟಿದ್ರಿ ಅಂತಂದ್ರೆ, ಏ ಅದೆಲ್ಲ ಬೈಬೇಕು ಕೊಡೋಣ, ಅದೆಲ್ಲ ಮನೇಲಿ ಕೋ, ಅದೆಲ್ಲ ಅವಾಗಿಂದ ಅವಾಗ ಕಣ್ ಕಾಣಿಸಲ್ಲ ಅವನಿಗೆ, ನೋಡಿ ಹಿಂಗೆ ಬೈತಾನೆ, ಹಾ ಹೆಂಗ್ ಬಿಡ್ಕೊಂಡು ಹೋಗ್ತಾನೆ ನೋಡು ಅಂತಂದ್ಬಿಟ್ಟು ನನಗೆ ಇಷ್ಟ ಆಯ್ತಲ್ಲ. ಸೊ ಈ ತರ ಏನಂದ್ರೆ ಅವನಿಗೆ ಏನಿದೆ, ಹಾ ಮನ್ಸಲ್ಲಿ ಆಸಕ್ತಿ ಇದೆ. ಆದ್ರೆ ಇವಾಗ ಆಪರ್ಚುನಿಟಿ ಯಾರು ಮಾಡಿದ್ದನ್ನ, ಇವಾಗ ಬೇರೆ ಒಬ್ಬ ಅಟಾಮ್ ಬಂದು ಬೀಳೋ ರೀತಿಯಲ್ಲಿ ಇದು ಮಾಡಿದ ಆಪರ್ಚುನಿಟಿ ಯಾರು ಮಾಡಿರೋದು? ಹಾ ಇವಾಗ ಅಲ್ಲಿ ಏನ್ ಮಾಡಬೇಕು, ಅಲ್ಲಿ ಕ್ಯಾರೆಕ್ಟರ್ ನೋಡಿಸ್ಬೇಕು. ಅಂದ್ರೆ ಅವಾಗ ನಾವು ನಮ್ಮಲ್ಲಿರೋಂತ ಒಂದು ಕೆಟ್ಟನ್ನ ಓವರ್ಕಮ್ ಮಾಡಿ, ಓ ನಮ್ಮಲ್ಲಿ ತರ ಕೆಟ್ಟದ್ದು ಆಚರಣೆ ಬರ್ತಾರೆ, ಅವ್ನ ಬೈ ಚೆನ್ನಾಗಿ ಉದ್ಬಿಡೋ ಅಂತ ಅಂದ್ಬಿಟ್ಟು ಅವಾಗ ನಾವೇನ್ ಮಾಡ್ಬೇಕನ್ನ ಅಡಗಿಸಿಡ್ಬೇಕು. ಆ ಕೆಟ್ಟ ಗುಣನ ಎಂತಾರೆ ಆ ಫಾಲನ್ ಸ್ಪಿರಿಟ್ ನೇಮ್ ಮಾಡಕ್ ಇವಾಗ ತೆಗೆದು ಓಡಿಸ್ದಾವಾಗ ನಾವು ಕ್ರಿಸ್ತನ್ ತರ ನಾವು ಬಿಹೇವ್ ಮಾಡಿ ನೋಡಿಸ್ದಾವಾಗ ಅದನ್ನ ಬಿಹೇವ್ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಅಷ್ಟೇ ಒಂದೇ ಸಲ ಟಕ್ಕನ್ ಬರಲ್ಲ, ಅರೆ ಎಲ್ಲ ಕಂಟ್ರೋಲ್ ಮಾಡ್ತಾ ಮಾಡ್ತಾ ನಾವು ಬಿಹೇವ್ ನೋಡ್ತಾ ಇರ್ತಲ್ಲಿ ಅಲ್ಲಿ ಅಷ್ಟು ಮಟ್ಟಿಗೆ ನಾವೈತೆ ಹೋಲಿಸ್ಬಿಟ್ಟು ಅಷ್ಟು ಮಟ್ಟಿಗೆ ಹೋಲಿ ಮಣ್ಣೆ ಆಗ್ತದೆ ನಮ್ಮಲ್ಲಿ ತುಂಬ್ಕೊಂತೀರಿ. ಅಂದ್ರೆ ಇನ್ನೊಂದು ನೆಕ್ಸ್ಟ್ ನೋಡ್ಸಿದ್ರೆ ಏನಂತ, ನೆಕ್ಸ್ಟ್ ಎರಡು ಬಂತಾರೆ ಆ ಒಂದು ಬಂಡೆಕಲ್ ಮೇಲೆ. ಹೌದಾ, ಬಂಡೆಕಲ್ಗೆ ಏನು ನೋಡ್ಸಿದ್ರು ನನಗೆ ಅರ್ಥ ಇದೆಯಾ, ಏನು ನೋಡ್ತಾ ಇದ್ರಿ ಬಂಡೆಕಲ್ಗೆ? ಹಾ ಮೂರು ಜನ ಫ್ರೆಂಡ್ಸ್ ಹೋಗ್ಬೇಕು ಮಾತ್ರ. ಹಾ ಬ್ಯಾಕ್ ಬೈಟಿಂಗು. ಅಂದ್ರೆ ಯಾರೋ ಒಬ್ರು ಇಬ್ರು ಸಿಸ್ಟರ್ಸ್ಗಳು ಇವರು ಒಬ್ಬ ಕಷ್ಟದಲ್ಲಿ ಇರ್ತಾರೆ, ಒಬ್ಬ ತುಂಬ ತೊಂದರೆಯಲ್ಲ ಇರ್ತಾರೆ. ಅಂದ್ರೆ ಅವರು ಹಿಂಸೆಗಳನ್ನ ಅನುಭವಿಸ್ತಾ ಇರ್ತಾರೆ. ಇವರು ಇವ್ರು ಹೋಗ್ಬಿಟ್ಟು ಏನ್ ಮಾಡಿದ್ರು ಇವ್ರ ಹತ್ರ ಹೋಗ್ಬೇಕಾರೆ ಆ ಸಿಸ್ಟರ್ ಮಾಡಿದ್ರು ಗ್ರಂಥ ಎಲ್ಲ ಪ್ರಾಬ್ಲಮ್ಸ್ ಶೇರ್ ಮಾಡ್ತಾರೆ. ಇವರು ಪ್ರಾಬ್ಲಮ್ಸ್ ಇಟ್ಕೊಂಡ್ಬಿಟ್ಟು ಆಯ್ತು ಒಂದು ದೇವ್ರ ಆಶೀರ್ವಾದ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ, ಎಲ್ಲ ಚೆನ್ನಾಗಿ ಕೌನ್ಸಿಲ್ ಆಗ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಇವರು ಇನ್ನೊಬ್ರು ಸಿಸ್ಟರ್ ಹತ್ರ ಇವ್ರಿಗಿರೋಂಥದ್ದೆಲ್ಲ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಬಿಡ್ತಾರೆ. ಅಂದ್ರೆ ಅವ್ರೇನ್ ಮಾಡ್ತಾರೆ ಸುಮ್ಮನೆ ಇಲ್ಲಾರದೆ, ಇವ್ರ ಹತ್ರ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿದಂತೆ ಹೌದಾ, ಹಿಂಗೆಲ್ಲ ಆಯ್ತಂತೆ ಹೌದಾ ಅಂತ ಅಂತ ಹೇಳ್ಬೇಕಾರೆ ಇವ್ರಿಗೇನಾಗ್ಬಿಡ್ತದೆ. ಇವಾಗ ಇವರೇ ಕಷ್ಟಪಟ್ಟು ಓವರ್ಕಮ್ ಮಾಡ್ತಾವ್ರೆ. ಅಂದ್ರೆ ಇವಾಗ ಅಲ್ಲಿ ಏನಾಗಿತ್ತಂದ್ರೆ ಹಿಂಗೆಲ್ಲ ಕೇಳಿದ ತಕ್ಷಣ ಇವ್ರು ಏನು ಡಿಸಿಷನ್ ತಗೊಂಡ್ರೆ, ಅಯ್ಯೋ ಯಾಕಪ್ಪ ಇವ್ರ ಸವಾಸ ನೋಡಿ ನನ್ನ ಬಗ್ಗೆ ಎಲ್ಲ ಕೆಟ್ಟಾಗೆಲ್ಲ ಗೊತ್ತಾಗ್ಬಿಡಿದೆ, ನನ್ನ ಬಗ್ಗೆ ಇದಂಥದ್ದೆಲ್ಲ ಕೆಟ್ಟದೆಲ್ಲ ಗೊತ್ತಾಗ್ಬಿಡಿದೆ, ಇವಾಗ ನಾನು ಹೋದ್ರೆ ನಂಗೆ ಅವಮಾನ ಆಗ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ, ಹೋಗದೆ ಎನ್ಸ್ಬಿಡ್ತಾ ಇರ್ತೀವಿ. ಇವಾಗ ಏನಕ್ಕೆಲ್ಲ ಅದನ್ನೇ ಎಕ್ಸಾಂಪಲ್ ಅಂದ್ರೆ ಸತ್ಯದಲ್ಲೇ ಇಲ್ಲ, ಬೇರೂರಿಲ್ಲ, ಫರ್ಮ ಇಲ್ಲ ಸತ್ಯದಲ್ಲಿ. ಸತ್ಯದಲ್ಲಿ ಫರ್ಮ ಆಗಿರ್ಬಿಟ್ರೆ ನಾಳೆ ಯಾರು ಏನೇ ಬಂದು ಏನ್ಲಿ ಯಾರು ಏನ್ ಬೇಕೋ ನಮ್ಮ ಬಗ್ಗೆ ಬೈದು ಸರಿ ನಾವು ಅಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ಮನ್ಸು ಬರ್ತದ? ಹಂಗಾದ್ರೆ ಇವಾಗ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದು ಯಾರು? ಇವಾಗ ದೇವರು. ಅದರ ಅಂದ್ರೆ ಒಬ್ಬೊಬ್ಬರದ್ದು ಏನ್ ಮಾಡ್ತಾರೆ ವೀಕ್ನೆಸ್ಗಳು ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ, ನಮಗೆ ಚಿಸ್ಲಿಂಗ್ ವರ್ಕ್ ಮಾಡ್ತಾರೆ ಪರ್ಫೆಕ್ಷನ್. ಏನಕ್ಕೆ ಅಂದ್ರೆ ಅಷ್ಟೊಂದು ನಾವು ಹೋಲಿ ಮೈಂಡ್ ಅಲ್ಲಿ ಏನಾಗ್ಲಿ ನಾವು ತುಂಬ್ಕೊಳ್ಳಿ ಅಂತ. ಅದ್ರ ಇವಾಗ ಹೆಂಗ್ ನಾವು ತುಂಬ್ಕೊಳೋದು ಅನುಭವ, ಆ ಅನುಭವ ಬರ್ದಿರೇ ಇದ್ರೆ ಇವಾಗ ನಾವು ಅದನ್ನ ಓವರ್ಕಮ್ ಮಾಡೋಣ ಹೆಂಗಪ್ಪ ಕಲಿಯೋದು? ಅದ್ರ ಅದು ಥರ್ಡ್ ಒಂದು ಮೂರ್ತೈದು ಏನ್ ನೋಡ್ಸಿದ್ರು ಅಂದ್ರೆ ಒಂದು ಮುಳ್ಳು ಪೊದೆಗಳ ನಡುವೆ ಬಿಟ್ಟಿರೋದು. ಇದು ಚೆನ್ನಾಗಿತ್ತು. ಅದರ ಒಬ್ಬ ಹುಡುಗ ಇರ್ತಾನೆ ತುಂಬಾ ಚೆನ್ನಾಗಿ ಯವನಸ್ತಾ ಚೆನ್ನಾಗಿ ಕ್ಲಾಸ್ ಕೇಳ್ತಾ ಇರ್ತಾನೆ. ಅಂದ್ರೆ ಒಂದಿನ ಏನಾಗ್ತಾರೆ ಇವ್ರ ಅಪ್ಪ ಅಮ್ಮ ನಿರ್ಧಾರ ತಗೊಂತಾನೆ, ಏ ಮದುವೆ ಮಾಡ್ಬೇಕು ಅಂತ.
ನಿಮ್ಮ ಮನೆಗೆ ಹೋಗಿದ ತಕ್ಷಣ ತಕ್ಕಂತ ನೋಡಪ್ಪ ನೀವು ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊಂಡ ಅಂತ ಇಲ್ಲ ಆಗಲ್ಲ ಮಾಕಡಮ್ಮ ನೀನು ನೋಡ್ಸಲ್ಲ ಹುಡುಗಿನ ಮದುವೆ ಮಾಡಲ್ಲ ಅಂತಂದ್ರೆ ನಾ ಯಾಕೆ ಮದುವೆ ಆಗಲ್ಲ ಒಳ್ಳೆ ಹುಡುಗಿ ಅವಳು ಮದುವೆ ಆಗೋ ಹಾ ಲಕ್ಷ್ಮೀವಾಗೋಳೆ ಎಲ್ಲ ಕೆಲಸ ಐತೆ ಅದು ಅಂತ ಎಲ್ಲ ಹೇಳ್ತಾರೆ ಇವನು ಹೇಳ್ತಾರೆ ಇಲ್ಲಮ್ಮ ಏನು ಬೇಕು ಹೇಳೋ ಹುಡುಗಿ ಸತ್ತಿಲ್ಲ ನಾ ಮದುವೆ ಆಗಲ್ಲ ಅಂತೇಳಿ ಅವಾಗ ಅವ್ರ ಅಮ್ಮ ಅಪ್ಪ ಏನು ಮಾಡ್ತಾರೆ ನೀವು ಮದುವೆ ಆಗಿಲ್ಲ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಬೆದರಿಕೆ ಹಾಕ್ತಾರೆ ಇವನು ಏನು ಹೇಳೋದು ಕೇಳಲ್ಲ ಕೊನೆಗೆ ಅವ್ರ ಅಮ್ಮ ಹೇಳ್ತಾರೆ ನಾವು ಜೀವಂತವಾಗಿರ್ಬೇಕು ಅಂದ್ರೆ ಹೇಳಿ ಮತ್ತೆ ಕೇಳು ಇಲ್ಲ ನಾವು ಸೂಸೈಡ್ ಮಾಡ್ಕೊಂಡು ತಗೊಂಡ್ಬಿಡ್ತಿದ್ದಲ್ಲಿ ಇವನು ಅವಾಗ ಏನಾರ ಮಾಡ್ಕೊಂಡು ಹೋಗ್ರಿ ಹಾಳಾಗೋಲಿ ನಿಮ್ಗೆ ಇಷ್ಟ ಅಂತ ಮುಟ್ಟೆ ಮಾಡ್ತಾರೆ ಅದೇ ಮುಳ್ಳು ಪೊದೆಗಳು ಅಂದ್ರೆ ಅದೇ ಅಂದ್ರೆ ಅದು ಚೋಕ್ ಮಾಡ್ಬಿಡ್ತಾ ಇದ್ರೆ ಅದರ ಇದ್ರ ಇದು ಇದನ್ನೇ ಮಾಡೋಕು ಫೈಟ್ ಮಾಡೋದು ಏನ್ ಮಾಡೋಕೋ ಕಲಿಬೇಕು ಅದರ ಇವೆಲ್ಲ ಹೆಂಗ್ ಫೈಟ್ ಮಾಡೋದು ವಚನ ಏನಾಗಿರೋದು ನಮ್ಮಲ್ಲಿ ಇರ್ಬೇಕು ಎಷ್ಟು ವಚನ ನಮ್ಮಲ್ಲಿ ಇರ್ತಾರೋ ಅವಾಗ ಅಷ್ಟೊಂದು ನಮ್ಮಲ್ಲಿ ಏನಾಗಿದ್ರೆ ಈ ಗೈಡೆನ್ಸ್ ಕರೆಕ್ಟ್ ಆಗ್ಬಿಡ್ತಾರೆ ಅದರ ಆಗ ಟೈಮಲ್ಲಿ ನಾವೇನು ನಿರ್ಧಾರ ತಗೋಬೇಕು ಅಪ್ಪ ಅಮ್ಮ ಸೂಸೈಡ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಇಲ್ಲಿರೋಲ್ಲಿ ಯಾರ ಹತ್ರ ಇಲ್ಲ ಹಂಗೆ ಮಾಡ್ತಾರೆ ನಾವೇನು ಮಾಡ್ಬೇಕು ಕನ್ವಿನ್ಸ್ ಮಾಡೋಕು ಅದು ಆಗಿತ್ತಲ್ಲ ಆಗಿಲ್ಲಲ್ಲ ಮನೆ ಅವ್ರ ಲಾಸ್ಟಲ್ಲಿ ಹಾಕ್ಬಿಟ್ರು ಬಾಂಬು ಅವ್ಗೇನು ಮಾಡೋಣ ಕನ್ವಿನ್ಸ್ ಆಗಿಲ್ಲ ಅವ್ಗೇನು ಮಾಡೋಣ ಏನು ಮಾಡೋದು ಸಾಯಿ ಹೋಗಿವೆ ಅಂತ ಹೇಳಿದಿರಾ ಅದು ಹಿಂದೆ ನಾವ್ ಏನ್ ಮಾಡ್ಬೇಕು ಹಿಂದೆ ಅದೇ ಅದೆಲ್ಲ ಐತಲ್ಲ ಅವರ ಮಾಡ್ಬೇಕು ಆದ್ರೆ ಇದನ್ನ ಬಾಯಿ ಬಿಟ್ಟು ನಾವ್ ಹೇಳ್ದಿರಾ ನಾವೇನ್ ಮಾಡ್ಬೇಕು ನಾವ್ ನ್ಯೂಟ್ರಲ್ ಆಗಿ ಬಿಟ್ಬಿಡ್ಬೇಕು ಅಲ್ವಾ ಅಲ್ಲ ಏನಂದ್ರೆ ಎಲ್ಲ ಬೆದರಿಕೆ ಆಗ್ತಾರೆ ಅಷ್ಟೇ ಹೊರತು ಸೂಸೈಡ್ ಮಾಡ್ಕೊಂಡು ಯಾರು ಧೈರ್ಯವಾಗಿ ಧೈರ್ಯಲ್ಲೇ ಬಿಡ್ರಿ ಅಂದ್ರ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ಬೆದರಿಕೆ ಹಾಕ್ತಾರೆ ಏನಂದ್ರೆ ಅದೇ ಮುಳ್ಳು ಪೊದೆಗಳು ಈ ಮುಳ್ಳುಗಳಿಂದ ನಾವು ಹೊರಗೆ ಬರಕೆ ಮಾಡ್ತಾವ ನಾವು ಕಲಿಬೇಕು ಅದರ ಆಮೇಲೆ ಎಷ್ಟು ಕೊನೆ ತಗೊಂಡು ನೋಡಿದ ಎಕ್ಸ್ಪೀರಿಯನ್ಸ್ ಅದು ಚೆನ್ನಾಗಿತ್ತು ಅದರ ಒಳ್ಳೆ ಭೂಮಿಲಿ ಬಂದಂತ ಒಂದು ಇದು ಅದರ ಅವಂಗ ಏನ್ ಮಾಡ್ತಾರೆ ದೇವರು ಒಳ್ಳೆ ಆಶೀರ್ವಾದ ಮಾಡ್ತಾರೆ ಆ ಹುಡುಗನ್ಗೆ ಬ್ರದರ್ ಫ್ಯಾಮಿಲಿ ಇರ್ತಾರೆ ಮಗು ಇರ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಸಡನ್ ಆಗಿ ಏನಾಗ್ತಾರೆ ಆ ಕೆಲಸನ ಬಿಟ್ಬಿಡ್ತಾರೆ ಅವ್ನ ಜೊತೆಗೆ ಇರೋ ಕೊಲೀಗ್ಸ್ ಏನಕ್ಕೆ ರಿಜೈನ್ ಮಾಡ್ಬಿಟ್ರೆ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಕೂಡ ಆಫೀಸಲ್ಲಿ ಎಲ್ಲ ತುಂಬ ಒಂಥರ ಗೋಲ್ಮಾಲ್ ಎಲ್ಲ ಮಾಡ್ತಾರೆ ಒಂಥರ ಫ್ರಾಡ್ ಕೆಲಸ ಎಲ್ಲ ಮಾಡ್ತಾರೆ ಲಂಚ ಇಸ್ಕೊಳ್ಳೋ ಅಂತ ಹೇಳ್ತಾರೆ ಇದನ್ಗೆ ಇಷ್ಟ ಇಲ್ಲ ನೀನೇ ತಲೆ ಕೆಡಿಸ್ತಾ ಅವನ ಪಾನು ಇಸ್ಕೊಂತ ನಿಮ್ಮ ಪಾನು ಮಾಡು ಅಂತ ಹೇಳ್ತಾರೆ ಇವ್ರಿಗೆ ಏನಾಗ್ಬಿಡ್ತಾರೆ ಇವ್ರಿಗೆ ಬೇಜಾರಾಗ್ಬಿಡ್ತಾರೆ ಇಲ್ಲ ನಾನು ಮಾಡೋದಿಲ್ಲ ಅದು ನನ್ನ ಮನಸ್ಸಿಗೆ ಏನಾಗಲ್ಲ ಒಪ್ಕೊಂಡು ಅದು ಸತ್ಯ ತಗಂತಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತೀವಿ ರಿಸೈನ್ ಮಾಡ್ಬಿಡ್ತಾ ಅವಾಗ ಹೇಳ್ತಾರೆ ಕೆಲಸ ಬಿಟ್ಬಿಟ್ರೇನೋ ನಿಂಗೇನೋ ಕಷ್ಟ ಆಮೇಲೆ ನಿಮ್ಮ ಮನೆಗೆ ಯಾರೋ ನೋಡ್ತಾರೆ ಬಾಡಿ ಯಾರು ಕಟ್ತಾರೆ ನಿಮ್ಮ ಮಕ್ಕಳೇ ನೋಡ್ತಾರೆ ಅಂದ್ಬಿಟ್ಟು ಏನೋ ಪರವಾಗಿಲ್ಲ ದೇವ್ರು ನೋಡ್ಕೊತಾರೆ ಕೆಲಸ ಬಿಟ್ಬಿಡ್ತಾನೆ ಕೆಲಸ ಬಿಟ್ಟಿದ ತಕ್ಷಣ ಟಕ್ಕಂತ ಹಿಮ್ಮಟ್ಟ ಅಂತಾರೆ ಆ ಮಗುಗೆ ಹುಷಾರಿಲ್ಲ ಆ ಮಗುಗೆ ತೊಗೊಂಡು ಏನು ಮಾಡ್ತಾರೆ ಕಾರ್ಪೊರೇಷನ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕ್ತಾರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ವಿಸಿಟ್ ಮಾಡಿ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಕ್ಬಿಟ್ಟಿದ್ಯಾ ಆಫೀಸಲ್ಲಿ ಇದ್ದರೆ ಪ್ರೈವೇಟ್ ಹಾಸ್ಪಿಟ್ಲ್ ನೋಡ್ಕೊಂಬೋಯ್ತಲ್ಲ ಅಂತಲ್ಲಿ ಈ ಥರ ಹೇಳ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಒಂದೊಂದು ಸತಿಗೆ ಏನು ರಿಯಾಕ್ಟ್ ಮಾಡ್ತಾರೆ ಅಂದರೆ ಇಲ್ಲ ದೇವಚಿತ್ತ ದೇವ್ರೇನು ಮಾಡ್ತಿದ್ದಾರೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ಈ ಥರ ಒಂದು ಫೈತ್ ಅದರ ಇವೆಲ್ಲ ಏನಂದರೆ ಇವೆಲ್ಲ ಅನುಭವಗಳೇ ಕ್ರಿಯೇಟ್ ಮಾಡೋದು ಯಾರು ಅಂತಂದರೆ ದೇವರು ಅದು ಹೇಳ್ತಾರೆ ಬ್ರದರ್ಸ್ ಹೇಳ್ಬೇಕಂದ್ರೆ ಎಷ್ಟು ಪವಿತ್ರಾತ್ಮಕ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ ಅದು ದೇವ್ರು ನಮಗೆ ಕೊಡಬೇಕಂತ ಅವಕಾಶಗಳನ್ನ ಏನು ಮಾಡ್ಕಂತ ಆ ಒಂದು ಸಿಚುವೇಶನ್ಗಳಲ್ಲ ನಾವು ಗುರುತು ಇಟ್ಕೊಂಡು ಇದ್ರಲ್ಲಿ ನಾವೇನು ಮಾಡೋಕೆ ನಾವು ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ ಅದರ ನೆಕ್ಸ್ಟ್ ಓದಿ ನಾವು ಈ ಪೂರ್ವ ಸಿದ್ಧತೆಗಳನ್ನು ಸತ್ಯದ ಮಾತುಗಳಲ್ಲಿ ಕಾಣುತ್ತೇವೆ ಆದರೆ ಅವುಗಳು ಎಲ್ಲಿವೆ ಈ ಪೂರ್ವ ಸಿದ್ಧತೆಗಳನ್ನ ಎಲ್ಲಿ ಕೇಳ್ತೀರಿ ವಚನದಲ್ಲ ನೋಡ್ತೀರಿ ಅಂತ ಹೇಳ್ತೀರಿ ಆದರೆ ಅವುಗಳು ಎಲ್ಲಿವೆ ಎಂದು ಕಂಡುಕೊಂಡರಷ್ಟೇ ಸಾಲದು ನಾವು ತುಂಬಿಸಿಕೊಳ್ಳಬೇಕಾದ್ರೆ ತಿನ್ನಬೇಕಾಗುತ್ತದೆ ನೋಡ್ರ ಇದು ವಚನದಲ್ಲಿ ಇದೆ ಅಂತ ಹೇಳ್ತಾರೆ ಅದರ ಅಯ್ಯೋ ಹೌದಪ್ಪ ವಚನದಲ್ಲಿ ಇದೆ ನೋಡ್ಬಿಟ್ರೆ ಸಾಕು ಬೈಬಲ್ ಐತೆ ನಮ್ಮ ಹತ್ರ ಬೈಬಲ್ ಎಲ್ಲ ಓದ್ ತಿಳ್ಕೊಂಡ್ಬಿಡಿ ಅಂತಂದ್ರೆ ಸಾಲಲ್ಲ ಅದೇ ಮಾಡ್ಬೇಕು ಕೂತ್ಬಿಡ ತಿನ್ಬೇಕು ಅಂತ ಹೇಳ್ತಾರೆ ತಿನ್ನೋದು ನೀನು ನಿಜವಾಗಿಯೂ ನಾವು ಔತಣದಲ್ಲಿ ಭಾಗವಹಿಸಬೇಕು ಇಲ್ಲವಾದಲ್ಲಿ ತಿನ್ನುವುದರಲ್ಲಿ ದೊರೆಯಲು ವಿನ್ಯಾಸಗೊಂಡಿರುವ ತೃಪ್ತಿಯು ನಮಗೆ ದೊರೆಯದು ಹೇಳ್ತಾರೆ ವಿ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ದ ಸ್ಯಾಟಿಸ್ಫ್ಯಾಕ್ಷನ್ ವಿಚ್ ದ ಈಟಿಂಗ್ ವಾಸ್ ಡಿಸೈನ್ ಟು ಗಿವ್ ಅಂತ ಹೇಳ್ತಾರೆ ಅಂದ್ರೆ ಏನು ನಾವು ಏನ್ ಮಾಡ್ಬೋದು ಸುಮ್ಮನೆ ಸುಮ್ಮನೆ ಕಡೆಗಾರ ತಿನ್ಬೋದು ಅಷ್ಟೇ ಆದ್ರೆ ಅದನ್ನ ಅನುಭವ ಏನ್ ಮಾಡೋಕ್ಕಲ್ಲ ನಾವು ಆ ರುಚಿನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ರುಚಿನ ಪಡಿಬೇಕು ಅಂದ್ರೆ ಮಾಡಬೇಕು ಅದೇ ಮೇಲೆ ಅಷ್ಟೊಂದು ಪ್ರೀತಿ ಆಸಕ್ತಿನಾಗಿರ್ಬೇಕು ಇರ್ಬೇಕು ಅಂದ್ರೆ ನಾವು ಚಿಕನ್ ಬಿರಿಯಾನಿ ತಿನ್ಬೇಕು ಹೆಂಗ್ ತಿಂದ್ರಿ ರುಚಿ ರುಚಿಯಾಗಿ ಆ ಟೇಸ್ಟ್ ಮಾಡಿ ಅಂದ್ರೆ ಆ ಥರ ಏನು ಮಾಡಬೇಕು ಆ ಥರ ಇರಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾ ಏನು ದೇವ್ರ ವಾಕ್ಯದಲ್ಲಿ ಕೊಟ್ಟಿರೋದನ್ನ ಇದು ರುಚಿ ನೋಡಬೇಕು ಅಂತ ಹೆಂಗೆ ರುಚಿ ನೋಡೋದು ಒಂದೊಂದು ಅನುಭವದಲ್ಲೇ ಮಾಡ್ತಿದ್ದಲ್ಲ ಎಲ್ಲ ಅಪ್ಲೈ ಮಾಡ್ತಾ ಹೋಗ್ಬೇಕು ಅಪ್ಲೈ ಮಾಡೋದು ಏನು ಮಾಡೋದು ಆ ಅಪ್ಲೈ ಮಾಡಿದಾಗ ಅದು ಬರೋಂಥ ರಿಸಲ್ಟ್ ಏನು ಮಾಡೋದು ನಮ್ಗೆ ರುಚಿ ನೋಡಿದಾಗೆ ಅಂದ್ರೆ ನಮ್ಗೆ ಭಯಂಕರ ಕಷ್ಟ ಇರ್ತಾರೆ ಅಂದ್ರೆ ಅವಾಗ ನಾವು ತೊಂದರೆ ಇರ್ತೀವಿ ಬಿಡಿ ಅವಾಗ ನಾವೇನು ಮಾಡಬೇಕು ದೇವ್ರ ವಾಕ್ಯದಲ್ಲಿ ಅವ್ರು ನೀಡ್ಬಿಟ್ಟಾರ ಯಾರು ಕೈ ಬಿಟ್ಟರು ನಾ ಏನು ಮಾಡೋಕೆ ಹೋಗಲ್ಲ ಕೈ ಬಿಡೋಕೆ ಹೋಗಲ್ಲ ಅಂತಂದ್ರೆ ಅವಾಗ ಏನು ಮಾಡಬೇಕು ನಮ್ಮ ಇದ್ದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬಾಳೋದಕ್ಕೆ ಶುರು ಮಾಡಿದಾಗ ದೇವ್ರ ಅದನ್ನ ಏನು ಮಾಡ್ದಾರೆ ಆಶೀರ್ವಾದ ಆವಾಗ ಏನು ಮಾಡಿದಾಗೆ ಆ ದೇವ್ರನ್ನ ರುಚಿ ಏನು ಮಾಡಿದಾಗ ಅಷ್ಟು ಮಟ್ಟಿಗೆ ನೋಡಿದಾಗ ಇರೋದ್ರಲ್ಲಿ ದೇವ್ರ ಆಶೀರ್ವಾದ ಮಾಡಿ ನಡ್ಸ್ಕೊಡ್ತಾ ಗೊತ್ತಾ ಅವಾಗ ಏನು ಮಾಡಿದ್ರೆ ಅಷ್ಟು ಮಟ್ಟಿಗೆ ನಾವು ರುಚಿ ಮಾಡೋಣ ಅವಾಗ ಏನಂತಾರೆ ಆ ವಾಕ್ಯನ ನಾವು ಏನು ಮಾಡ್ದು ಅನುಭವಿಸ್ದಂಗೆ ಅಂತ ಆಮೇಲೆ ಪೂರ್ಣವಾದ ಮೇಜಿನಿಂದ ತಿನ್ನದೇ ಇರುವವನು ಖಾಲಿಯಾಗಿದ್ದು ಸತ್ಯವಾಗಿ
ಆಹಾರವಿಲ್ಲವೋ ಎಂಬಂತೆ ಪುನಃ ಹಸಿದುಕೊಳ್ಳುವನು. ನೋಡೋಣ ಎಂತ್ರೆ ಪೂರ್ಣ ಮೇಜಲ್ಲಿ ಎಂತ ಎನಿಸೋದಿ, ಪೂರ್ಣವಾದ ಮೇಜಿನಿಂದ ತಿನ್ನದೇ ಇರುವವನು ಖಾಲಿಯಾಗಿದ್ದು ಸತ್ಯವಾಗಿ ಆಹಾರವಿಲ್ಲವೋ ಎಂಬಂತೆ ಪುನಃ ಡೈನಿಂಗ್ ಟೇಬಲ್ ಸಾಕಾತ ಬ್ಯಾಂಕ್ ಇಟ್ಟೆಲ್ಲ ಏನ್ ಮಾಡ್ತಾರೆ, ಭಯಂಕರ ಡಿಶಸ್ ಎಲ್ಲ ಇಟ್ಬಿಟ್ಟಾರೆ ಅವರ ಅಂತ. ಇದನ್ನೇ ಅವ್ನು ತಿಂದಿರಂತ ವ್ಯಕ್ತಿ ಅವ್ನ ಯಾವ ಲೆಕ್ಕ ಅಂತೆ, ಯಾವ ಲೆಕ್ಕ ಅಂತಂದ್ರೆ ಆಸ್ ಟ್ರೂಲಿ ಆಸ್ ದೋ ದೇ ವೆರ್ ನೋ ಫುಡ್ ಅವರ ಊಟ ಇಲ್ದ್ರ ಒಬ್ಬ ವ್ಯಕ್ತಿ ಯಾವ ಒಂದು ಲೆವೆಲ್ ಇರ್ತಾನೆ ಆ ಲೆವೆಲ್ ಇವ್ನು ಈಕ್ವಲ್ ಅಂತ ಇರ್ತಾರೆ. ಅದರ ಅಷ್ಟೊಂದೆಲ್ಲ ಅವತರಣ ಮಾಡಿರ್ಬೇಕು. ಇದೆಲ್ಲ ಅವತರಣ ಏನ್ ಮಾಡ್ಕೊ, ಸೂಪರ್ ಆಗಿ ಡಿಲಿಷಿಯಸ್ ಫುಡ್ ಏನ್ ಮಾಡ್ಕೊ ತಿನ್ಬೇಕು. ಅದರ ಆ ತಿನ್ನೋದಕ್ಕೆ ಏನ್ ಮಾಡೋದು ದೇವ್ರು ಈ ಪಾರ್ಟಿನ ಮಾಡಿರೋದು. ಆಮೇಲೆ ಕೇವಲ ಆಹಾರಕ್ಕಾಗಿ ಬೇಡಿಕೊಳ್ಳುವುದರಿಂದ ನಮಗೆ ಹೊಟ್ಟೆ ತುಂಬದೆ ನಂತರದಲ್ಲಿ ನಾವು ಅದನ್ನು ಸೇವಿಸಬೇಕಾಗುವಂತೆ ದೇವರ ವಾಕ್ಯಗಳನ್ನು ಹೊಂದಿಕೊಳ್ಳುವುದು, ದೇವರ ಆತ್ಮನಿಂದ ತುಂಬಿಕೊಳ್ಳುವಂತೆ ಆತನಿಗೆ ವಿಜ್ಞಾಪಿಸಿಕೊಳ್ಳುವುದು ಮಾತ್ರವೇ ಸಾಲದು. ನಾವು ದೇವರ ವಾಕ್ಯಗಳ ಮೂಲಕ ಆತನ ಆತ್ಮವನ್ನು ಪಡಕೊಳ್ಳಲು ನಾವು ಅವನ್ನು ಸೇವಿಸಬೇಕಾಗುತ್ತದೆ. ಸುಮ್ಮನೆ ಅಂತಾರೆ ನಾವು ಏನಂತಾರೆ ಬರೀ ಊಟಕ್ಕಾಗಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ವಂತೆ, ಆ ಊಟ ಏನ್ ಮಾಡಬೇಕು ಜೊತೆಗೆ ಯಾವ್ದಾದ್ರು ತಿನ್ಬೇಕು ಅಂತ ಹೇಳ್ತಾರೋ ಅದೇ ತರ ಪವಿತ್ರಾತ್ಮ ಕೊಡು ದೇವ್ರೆ ದೇವ್ರೆ ಅಂತ ಹೇಳೋದು ಮಾತಲ್ವಂತೆ, ಅದನ್ನೇ ಮಾಡಕ್ಕ ಅದನ್ನ ನಿಂತರೆ ಸ್ವೀಕಾರ ಮಾಡಿದ್ದು ಇರ್ಬೇಕು ಅಂತ ಅಂದ್ರೆ ದೇವ್ರು ಕೊಡಂತ ಒಂದು ಅನುಭವಗಳ ಮುಖಾಂತರ ಅದನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಏನೋ ಇರ್ಬೇಕು ಅಂತ ಹೇಳ್ತಾರೆ. ಇವಾಗ ಜೇನು ಏನ್ ಮಾಡ್ತಾರೆ, ಜೇನುತುಪ್ಪ ಅಂತ ಸೇರಿಸ್ತಾರಲ್ಲ, ಹೆಂಗ್ ಸೇರಿಸ್ತದೆ ಸ್ವಲ್ಪ ಸ್ವಲ್ಪ ಇಟ್ಟು ಐತೆ ನೋಡಿರ್ತೀನಿ. ಅದ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಒಂದೇ ಹೂವ ಹತ್ರ ಹೋಗ್ಬಿಟ್ಟು ಸಕ್ ಮಾಡಿ ಸಕ್ ಮಾಡಿ ಸಕ್ ಮಾಡಿ ಮಾತಾಡ್ತಾರೆ ಕ್ಲೀನ ಒಂದ್ ಕಡೆ ಸೇರಿಸ್ ನೋಡಿ ಅದರ ಅದು ಅಯ್ಯೋ ಅಷ್ಟನ್ನೆಲ್ಲ ಆಗೋದಿಕ್ಕೆ ತುಂಬಾ ಕಷ್ಟ ಪಡ್ಬೋದು. ಆಗಲ್ಲಪ್ಪ ನಾನು ಆರಾಮಾಗಿ ಏನ್ ಮಾಡ್ತೀನಿ, ಒಂದು ಹೂವ ಹತ್ರ ಹೋಯ್ತೀನಿ, ಹೊಟ್ಟೆ ತುಂಬ ಕುಡಿತೀನಿ, ಅಲ್ಲೇ ಮಲ್ಕೊಂಡ್ಬಿಡ್ತೀನಿ, ಸಾಫ್ಟ್ ಆಗಿ ಚೆನ್ನಾಗಿದೆ ಅಂದ್ಬಿಟ್ಟು ಆಯ್ತದ. ಅಲ್ವರ ಅಣಿತೀನಿ ಅದು ದೇವ್ರೊಳಗೆ ಹೆಂಗ್ ಸಿಸ್ಟಮ್ ಮಾಡೋರು ಅಂದ್ರೆ ಅವೆಲ್ಲ ವರ್ಕರ್ ಬಿ ಅಂತೆ, ವರ್ಕರ್ ಅಂದ್ರೆ ಏನೋ ಕೆಲಸ ಮಾಡಂತೆ ಬಿ ಅಂತೆ, ಅದಿಗೆ ಅವ್ರು ಐತಂತೆ ಏನಂತಾರೆ ರಾಣಿ ಕ್ವೀನ್ ಬಿ ಅಂತೆ, ಕ್ವೀನ್ ಬಿಗೆ ತೊಗೊಂಡ್ಬಿಟ್ಟು ಎಲ್ಲ ಸೇವೆ ಮಾಡೋದಂತಿದ್ನ. ಇಮ್ಯಾಜಿನ್ ಮಾಡ್ರಿ ಅಂದ್ರ ಆ ತರ ಒಂದು 100 ಜನ ಬಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಒಬ್ರು ಏನ್ ಮಾಡೋದು ಸೊಂಬರಿ ತರ ಬಿಟ್ಟಾಕ 99 ಜನ ತರ್ತಾರೆ ಅದೆಲ್ಲ ಎಷ್ಟು ಮಾಡೋದಂತ ಆಯ್ತದ. ಆಗಲ್ಲ ಆ ತರ ಎಲ್ಲಾರ್ಗೆ ಮಾಡೋದು ದೇವ್ರ ಇಂಡಿವಿಜುವಲ್ ಹೋಗ್ಬಿಡೋರೆ ತಮ್ಮ ತಾವೇ ಮಾಡೋಗದ್ನ ಅದನ್ನ ಪಡ್ಕೊಬೇಕು. ನಾವು ಯಾವಾಗ ಇದನ್ನ ಪಡ್ಕೊಳೋದಿಲ್ವೋ ದೇವ್ರೇನ್ ಮಾಡ್ತಾರೆ ಯಾವ್ದಾದ್ರಿಗೂ ನೋಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಇದು ಇವಾಗ ನಾವೇನ್ ಮಾಡ್ತಾರೆ ದೇವ್ರನ್ನ ಅನುಭವಗಳು ಕೊಟ್ಟು ಪಡ್ಕೊಂತವ್ರೆ ಒಂದ್ ರೀತಿಲಿ. ನೆಕ್ಸ್ಟ್ ಫೋರ್ಸ್ಫುಲ್ ಆಗಿ ಏನ್ ಮಾಡ್ಬೇಕಿದ್ನ ಮಾಡ್ಲೇಬೇಕಾಗ್ಬಿಡ್ತಾರೆ, ಆ ತರ ಏನ್ ಮಾಡ್ತಾರೆ ಆ ತರ ಮಾಡ್ಬಿಡ್ತಾರೆ. ಅದರ ಅದೇನಂತ ನೋಡಿ ನೆಕ್ಸ್ಟ್ ಓದಿ ನೆಕ್ಸ್ಟ್ ಓದಿ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೋ ಜೀವವಾಗಿಯೋ ಅವೆ. ಅದೇ ಹೇಳ್ತಾರೆ ಯೇಸು ಕ್ರಿಸ್ತನು ನಾನು ಹೇಳುವಂತ ಮಾತುಗಳೇನಿದೆ ನಿಮ್ಗೆ ಆತ್ಮವು ಜೀವವಾಗಿದೆ ಅಂತಂದ್ಬಿಟ್ರೆ ಅದರ ಯೇಸು ಕ್ರಿಸ್ತನ ಮಾತುಗಳು ಏನಾಗಿದೆ ಅಂದ್ರೆ ವರ್ಡ್ಸ್ ದೇವ್ರ ವಾಕ್ಯ, ದೇವ್ರ ವಾಕ್ಯನೇ ಏನಿದ್ದು ಅದ್ರಲ್ಲಿ ಇರೋದೇನಂತೆ ಪವಿತ್ರ ಆತ್ಮನ ಬಲ. ಆಮೇಲೆ ಯೋಹಾನ 2:23 ಎಂದು ಯೇಸು ಹೇಳಿದ್ದಾನೆ, ಮತ್ತು ಆತ್ಮನಿಗೆ ಆತ್ಮನಿಂದ ತುಂಬಿಸಲ್ಪಟ್ಟವರಿಗೆ ಇದು ನಿಜವಾಗಿಯೂ ಎಂಬಂತೆ ಪ್ರವಾದಿಯು ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ಯೆರೆಮೀಯ 15 ನೋಡ್ರ ನಿನ್ನ ಮಾತುಗಳೇ ಮಾಡಿದೆ ದೈ ವರ್ಡ್ಸ್ ವೇರ್ ಫೌಂಡ್ ಅಂಡ್ ಐ ಡಿಡ್ ಈಟ್ ದೆಮ್ ಅಂತ ಹೇಳ್ತಾರೆ. ಅದರ ನಿನ್ನ ವಾಕ್ಯ ನೋಡಿದೆ ವಾಕ್ಯನೇ ಮಾಡಿದೆ ನಾ ತಿಂದೆ ಅಂತಂದ್ಬಿಟ್ಟು ಅದರ ತಿಂದೆ ನಿಮ್ಮ ಮೀನಿಂಗು ಅದನ್ನೇ ಮಾಡಿದ್ರು ಅನುಭವಿಸಿದ್ರು ಅಂತ ಮೀನಿಂಗು ಅದರ ವಾಕ್ಯದ ಪಕ್ಕ ಏನ್ ಮಾಡಿದ್ರು ಹಂಗೆ ನಡ್ಕೊಂಡು ಹೋಗಿ ಅದನ್ನ ಅನುಭವಿಸಿದ್ರು ಪ್ರಾಕ್ಟಿಕಲ್ ಆಗಿ ಅಂತ ಮೀನಿಂಗು. ಆಮೇಲೆ ನಮಗೆ ಆತ್ಮನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ನೀಡಿದ ಸತ್ಯದ ವಾಕ್ಯಗಳನ್ನು ನಿರಾಕರಿಸುತ್ತಾ ಕರ್ತನನ್ನು ಕರ್ತನೇ ನಮಗೆ ಆತ್ಮವನ್ನು ದಯಪಾಲಿಸು ಎಂದು ಬೇಡಿಕೊಳ್ಳುವುದು ನಿರಪೇಕ್ಷವಾಗಿ ವ್ಯರ್ಥವೇ ಸರಿ. ನೋಡಿದ್ರೆ ವೇಸ್ಟಿಂಗ್ ಅಂತ ಹೇಳ್ತಾರೆ ದೇವರು ನಮ್ಗೆ ಕೊಟ್ಟಂತ ಅವಕಾಶಗಳ ಮುಖಾಂತರ ಪವಿತ್ರಾತ್ಮದಲ್ಲಿ ನಾವು ಹೇಳ್ತಾರೆ ಪವಿತ್ರ ಆಗೋದಿಕ್ಕೆ ನಾವು ಮಾಡಿಲ್ಲ ಅಂತಂದ್ರೆ ದೇವರ ಕುರಿತು ಪ್ರಾರ್ಥನೆ ಮಾಡೋದಿನೇ ಇಲ್ಲ, ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ಜನ ಬ್ಯಾಬಿಲಾನ್ ಅಲ್ಲಿ ಮಾಡ್ತಾರೆ ಸುಮ್ಮನೆ ಸಾಮಾನ್ಯವಾಗಿ ಅಂದ್ರ ಯಾರಿಗೋ ಕಾಯಿಲೆ ಬಂದ್ಬಿಟ್ಟಂದ್ರೆ ಅಥವಾ ಯಾರಿಗೋ ದೇವಾಗ ಇಟ್ಕೊಂಡ್ಬಿಟ್ಟು ಮನೆ ಕೂತು ನೀವು ಏನ್ ಮಾಡೋದು ಎಲ್ಲ ಸಭೆಯಲ್ಲಾದ್ರೂ ಸೇರ್ಬಿಟ್ಟು ಫಾಸ್ಟಿಂಗ್ ಪ್ರೇಯರ್ ಮಾಡೋಣ ಅಂತ ಹೇಳೋದು. ದೇವ ಹಿಡಿದ್ರೆ ಎಲ್ಲಿರ್ತಾರೆ ಅವ್ರೆಲ್ಲ ಇರ್ತಾರೆ ಟಿವಿ ನೋಡ್ಕೊಂಡು ಆರಾಮ್ ಜಾಲಿಯಾಗಿ. ಅದರ ನಮ್ಮ ಪಣ್ಣ ಇಲ್ಲದೆ ದೆವ್ವಾಗ್ಲಿ ದೆವ್ವಾಗ್ಲಿ ಇವ್ರಿಗೆ ಒಳ್ಳೇದಾಗ್ಬಿಡಿ ನಾವೆಲ್ಲ ಪ್ರೇಯರ್ ಮಾಡ್ತಾ ಇದ್ರೆ ಅದೇ ಇರ್ತದ ಎಫರ್ಟ್ಸ್ ಯಾರಾಕ್ಬೇಕು ಅವ್ರು ಹಾಕ್ಬೇಕು ಅವ್ರಿಗಿರ್ಬೇಕು ಆ ಮನ್ಸು. ಅದರ ಆ ಮನ್ಸೇ ಇಲ್ಲ ಅವ್ರಿಗೆ ಅಂತಂದ್ರೆ ನಾವೆಲ್ಲ ಇಲ್ಲೆಲ್ಲ ಮಾಡಿ ಏನ್ ಪ್ರಯೋಜನ ಇರ್ತದೆ, ಏನು ಪ್ರಯೋಜನನೇ ಇಲ್ಲ ಅಂದ್ರ ಅದಕ್ಕೆ ನೋಡಿ ಅಂತಾರೆ ಹೇಳ್ತಾರೆ ಅಲ್ಲಿ ಹೇಳ್ಬೇಕು ಹೇಳ್ತಾರೆ ಅಂದ್ರೆ ನೋಡಿತೀನಿ ದೈ ವರ್ಡ್ಸ್ ವೇರ್ ಫೌಂಡ್ ಅಂಡ್ ಐ ಡಿಡ್ ಈಟ್ ದೆಮ್. ಅದರ ನೀನು ವಾಕ್ಯ ಏನ್ ಮಾಡಿದೆ ರುಚಿ ನೋಡಿದೆ ಒಂದೊಂದು ಇದ್ರಲ್ಲಿ ಏನ್ ಮಾಡಿದೆ ನಾನು ಅನುಭವಿಸಿ ನೋಡಿದೆ ಅಂತ ಅದಕ್ಕೆ ನಾನು ಇನ್ನೊಂದು ಕಡೆ ಬರ್ತಲ್ಲ ಪ್ರಕಟಣೆಯಲ್ಲಿ ಬರ್ತಾರೆ ನೋಡಿ 10:9 ಬರ್ತದೆ ಏನಂದ್ರೆ ಇದು ತಿನ್ಬೇಕಾರೆ ಜೇನುತುಪ್ಪತ್ರ ಹೆಂಗಿರುತ್ತೆ ಬಾಯಲ್ಲಿ ಸಿಹಿ ಆಗಿತ್ತು ಒಡೆ ಒಯ್ಮೇನೆ ಬಿಡ್ತದ ಕೈ ಆಗ್ಬಿಡ್ತು ಅಂತ ಅದ್ರ ಮೀನಿಂಗು
ಇದೆಲ್ಲ ಕೇಳ್ಬೇಕಾದ್ರೆ ಚೆನ್ನಾಗಿರ್ತದೆ. ಆ ಅವರು ತಲೆ ನಡ್ಸಕ್ಕೆಲ್ಲ ಅದರ ಯಾವ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಬರ್ತಾರ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡ್ತೀರ ಅವ್ರು ಹೆಂಗಿರ್ತದೆ ತುಂಬಾ ತುಂಬಾ ಕಹಿ ಅದರ ತುಂಬಾ ಕಹಿ ಅದರ ಕಷ್ಟ ಅದರ ಅದನ್ನೇ ಜೀರ್ಣ ಮಾಡ್ಕೊಬೇಕು ಅಂತ ಹೇಳೋದು ಅದರ ಏನ್ ಹೇಳ್ತಾರೆ ಇದು ಕಷ್ಟಪ್ಪ ಅದು ಜೀರ್ಣ ಮಾಡ್ಕೋ ಅಂತ ಹೇಳ್ತಾರೆ ಏನ್ ಮೀನಿಂಗ್ ಅಂದ್ರೆ ಡೈಜೆಸ್ಟ್ ಮಾಡ್ಕೊಬೇಕು ಇದು ಅಕ್ಸೆಪ್ಟ್ ಮಾಡ್ಬೇಕು ಅದರ ಅದ್ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಕೆಲವೊಂದ್ಸರಿ ಹೇಳ್ಬೇಕು ಏನ್ ಮಾಡ್ತಾರೆ ಕೆಲವು ಜನ ಇರ್ತಲ್ಲ ಚೆನ್ನಾಗಿ ಓದ್ತಾ ಇರ್ತಾರೆ ಮಕ್ಕಳು ಅವಾಗ ಏನ್ ಹೇಳ್ತಾರೆ ಇವನ್ನೆಲ್ಲ ಸಬ್ಜೆಕ್ಟ್ ಏನ್ ಮಾಡ್ರ ಚೆನ್ನಾಗಿ ಅರ್ಧಿ ಕುಡಿದ್ಬಿಟ್ಟ ಅದರ ಅರ್ಧ ಕುಡಿದ್ಬಿಟ್ಟ ಅವನ್ ಏನ್ ಮೀನಿಂಗ್ ಅಷ್ಟು ಚೆನ್ನಾಗಿ ಅದ್ಮೇಲೆ ಏನ್ಬಿಟ್ಟೆ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಅವನೇ ಅದೇ ತರ ನೋಡ್ಬೇಕು ನಾವೇ ನೋಡ್ಬೇಕು ವಾಕ್ಯದಲ್ಲಿ ನಾವೇ ನೋಡ್ತೇವೆ ಅರಗಿ ಕುಡ್ದಿರ್ಬೇಕು ನಿಮ್ಮ ನಿಮಗೆ ಎಲ್ಲ ವಾಕ್ಯಗಳು ಮನಸ್ಸಲ್ಲಿರ್ಬೇಕು ಅದ್ರ ಪ್ರಕಾರ ನಾವೇನ್ ಹೇಳ್ಬೇಕು ನನಗಿರ್ಬೇಕು ಇದೆ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ನಾವು ಕೇವಲ ಆತ್ಮನಿಗಾಗಿ ಬೇಡಿಕೊಂಡು ಅದನ್ನು ಪಡ್ಕೊಳ್ಳುವ ಸಾಧನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹೋದಲ್ಲಿ ನೋಡ್ರ ಸಾಧನಗಳನ್ನ ಸರಿಯಾಗಿ ಇಪ್ಪಿಸಿಕೊಳ್ಳದೆ ಹೋದಲ್ಲಿ ನಾವು ಹೆಚ್ಚೆಂದರೆ ಕ್ರಿಸ್ತನ ಶಿಶುಗಳಾಗಿ ಮುಂದುವರಿಯುತ್ತೇವೆ ನೋಡ್ರ ಏನಾಗ್ಬಿಡ್ತೀರಂತೆ ಕ್ರಿಸ್ತನ ಶಿಶುಗಳಾಗ್ಬಿಡ್ತೀರಂತೆ ಅದರ ಏನಂತಾರೆ ವಿ ವಿಲ್ ಕಂಟಿನ್ಯೂ ಟು ಬಿ ಅಟ್ಮೋಸ್ಟ್ ಓನ್ಲಿ ಬೇಬ್ಸ್ ಆಫ್ ಕ್ರೈಸ್ಟ್ ಏನಂದ್ರೆ ಆದಷ್ಟು ನಾವು ಯಾವ ಲೆವೆಲ್ ಬೆಳೀತಿರ್ತೇವೆ ಓನ್ಲಿ ಮಕ್ಕಳಾಗಿರ್ತದೆ ಯಾವ ಮಕ್ಕಳು ಕ್ರಿಸ್ತಲ್ಲಿ ಮಕ್ಕಳು ಅದರ ಬೇಬ್ಸ್ ಅದರ ಬೇಬಿಗಳೇನು ಬೇಬಿಗಳಿಗೆ ತಾಯಿ ಏನ್ ಮಾಡ್ತಾರೆ ಫೀಡ್ ಮಾಡ್ಬಿಡ್ತಾರೆ ಅದರ ಎಲ್ಲಿವರೆಗೂ ಫೀಡ್ ಮಾಡ್ತಾರೆ ಆ ಬೇಬಿಗೆ ಸಾಯವರೆಗೂ ಫೀಡ್ ಮಾಡ್ತಾರ ಒಂದ್ ಲೆವೆಲ್ ವರ್ಗು ಅದರ ಆ ಲೆವೆಲ್ ವರ್ಗು ಫೀಡ್ ಮಾಡಿ ಬಿಡ್ತಾರೆ ತಾಯಿ ಬಿಟ್ಬಿಡ್ತಾರೆ ಆಮೇಲೆ ಅದರ ಆಮೇಲೆ ಫೀಡ್ ಮಾಡ್ತಾರೆ ನೋಡ್ಬಿಟ್ಟು ಎಲ್ಲ ನೋಡೋದ್ ಹಾಕ್ತಾರೆ ಅಷ್ಟೇ ಏನ್ ನೋಡಪ್ಪ ಈಶ್ವರ ಊಟ ತಿಂತಾರಲ್ಲ ಅವ್ರಿಗೆ ಅದರ ಅದೇ ತರ ದೇವ್ರೇ ಮಾಡ್ತಾರೆ ಸತ್ಯಕ್ಕೆ ಬರ್ಬೇಕಾದ್ರೆ ಫಸ್ಟ್ ಜ್ಞಾನಸ್ಥಾನ ತಗೊಂಡು ಹೊಸ ಹೊಸಕ್ಕೆ ಸತ್ಯ ಬರ್ಬೇಕು ದೇವ್ರ ಪವಿತ್ರಕ್ಕೂ ಸ್ವಲ್ಪ ಕೊಡ್ತಾರೆ ಅದೇ ಫೀಡಿಂಗ್ ಸ್ವಲ್ಪ ಫೀಡ್ ಮಾಡ್ಬಿಡ್ತಾರೆ ನನ್ನ ಸಾಯ ಅವ್ರಿಗೆ ಇದೇ ಫೀಡಿಂಗ್ ಅಲ್ಲಿ ಚೆನ್ನಾಗಿರ್ತೀನಿ ಅಂದ್ರೆ ಇದೇ ಫೀಡಿಂಗ್ ಅಲ್ಲಿ ಸಾಯ ಅವ್ರಿಗೆ ಹೆಂಗಿರ್ಬೋದ ಮೀಸೆ ಗೀಸೆ ಇಟ್ಕೊಂಡು ಬಾಯಲ್ಲಿ ಬೆಟ್ಟಿಟ್ಕೊಂಡಂಗೆ ಅಷ್ಟೇ ಏನಂದ್ರೆ ಮೆಚುರಿಟಿನೇ ಇರಲ್ಲ ಅದೇ ಹೇಳ್ತಾರೆ ಅಂತಾರೆ ಅದೇ ಹೇಳ್ತಾರೆ ಹೇಳ್ತಾರೆ ಈ ತರ ನಾವು ದೇವ್ರು ಕೊಟ್ಟಂತ ಒಂದು ಅವಕಾಶಗಳನ್ನ ಅನುಭವಗಳನ್ನ ಸರಿ ಇಪ್ಪಿಸ್ಕೊಂಡೇ ಇದ್ರೆ ಎಷ್ಟು ಮಾತ್ರ ಹೇಳ್ತೀರಿ ಅಂತಂದ್ರೆ 10 ವರ್ಷ ಅಲ್ಲಿ 20 ವರ್ಷ ಹೇಗಿರ್ತೀರಿ ಬರೀ ಎಳೆ ಮಕ್ಕಳಾಗಿ ಹೇಳ್ತೀರಿ ಅಂತಂದ್ಬಿಡ್ತಾರೆ ಆಮೇಲೆ ಮತ್ತು ಕರ್ತನೊಂದಿಗೆ ನಮ್ಮ ಸಂಬಂಧದ ಕುರುಹಾಗಿ ಆತನು ಒದಗಿಸುವ ಸತ್ಯ ವಾಕ್ಯದ ಮೂಲಕವಾಗಿ ದೊರೆಯುವ ಆಂತರಿಕ ಸಾಕ್ಷ್ಯನಲ್ಲದೆ ಕೇವಲ ಬಾಹ್ಯ ಸಂಕೇತಗಳನ್ನು ಮಾತ್ರವೇ ಬಯಸುವವರಾಗುತ್ತೇವೆ ಹೌದಾಯ್ತಾ ಇಂಥವ್ರು ಏನ್ ನೋಡ್ತಾರೆ ಇವ್ರು ಯಾವ ಲೆವೆಲ್ ಬಿಡ್ಬಿಡ್ತಾರೆ ಅಂದ್ರೆ ಇವರು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಏನು ಓ ಪವಿತ್ರಾತ್ಮನ ಸಾಕ್ಷಿ ಅಂದ್ರೆ ಯಾವ ತರ ಬೇಕು ಸಾಕ್ಷಿ ನನ್ನ ಮನಸ್ಸು ಒಳಗಡೆ ನನಗೂ ದೇವರಿಗೆ ಒಂದು ಫೆಲೋಶಿಪ್ ಇದೆ ಅಂತ ಆ ಸಾಕ್ಷಿ ಬಿಟ್ಬಿಟ್ಟು ಔಟ್ವರ್ಡ್ ಆಗಿ ಏನ್ರಿ ನನಗೂ ದೇವ್ರಿಗೂ ಒಂದು ಸಂಬಂಧ ಇದೆ ನಾ ಇನ್ನೂ ದೇವ್ರ ಮಗನಾಗಿ ಇದ್ದೀನಿ ದೇವ್ರ ಇನ್ನ ಲೆಕ್ಕದಲ್ಲೇ ಇಟ್ಟವ್ರೆ ಅಂತಂದ್ಬಿಟ್ಟು ಒಂದು ಔಟ್ವರ್ಡ್ ಸೈನ್ ಏನ್ ಮಾಡ್ತಾರೆ ಇವಾಗ ಹುಡ್ಕೋಕ್ ಹೋಗ್ಬಿಡ್ತಾರೆ ಅಂತ ಅಂದ್ರೆ ಔಟ್ವರ್ಡ್ ಔಟ್ವರ್ಡ್ ಅನ್ನೇನು ಒಬ್ರು ನೋಡ್ಬಿಟ್ಟು ಆಹಾ ಹೌದಪ್ಪ ಇವನೇ ನೋಡಪ್ಪ ಜನ ಹೋಲಿಸ್ಬಿಟ್ಟು ತುಂಬಿರೋ ನೀವೇ ನೋಡಿ ದೇವ್ರ ಕೃಪೆ ಎಲ್ಲ ನಿಮ್ಮಲ್ಲಿ ಐತೆ ದೇವ್ರ ಇಷ್ಟನ್ನೆಲ್ಲ ಆಶೀರ್ವಾದ ಇಟ್ಟವ್ರೆ ಅಂದ್ರೆ ಇವ್ರು ಖಂಡಿತ ಯಾರಿರ್ಬೇಕು ದೇವ್ರ ಮಕ್ಕಳಾಗಿರ್ಬೇಕು ಈ ರೀತಿ ಇದ್ರೆ ನೋಡಕ್ ಹೋಗ್ಬಿಡ್ತಾರೆ ಹೊರತು ನಮ್ಮ ಮನ್ಸಲ್ಲಿ ಮತ್ತೆ ದೇವ್ರಿಗೆ ಒಂದು ಐಕ್ಯವಾಗಿದ್ದೀನಿ ಅಂದ್ಬಿಟ್ಟು ಆ ಅನ್ಯತನ ಆ ಒಂದು ವಿಟ್ನೆಸ್ ಏನ್ ಮಾಡ್ತಾರೆ ಅವರು ಮಾಡ್ತಾ ಬಿಡ್ತಾರೆ ಅಂತ ಹೇಳ್ತಾರೆ ಅದ್ರ ಅರ್ಥ ಇದೆ ಪಾಯಿಂಟ್ ಹಂಗೇನಂದ್ರೆ ಏನಂದ್ರೆ ಔಟ್ವರ್ಡ್ ಸಿಂಬಲ್ಸ್ ಏನ್ ಮಾಡ್ತಾರೆ ನೆಕ್ಸ್ಟ್ ಇವ್ರ ಹುಡ್ಕರಿಕ್ ಹೋಗ್ತಾರೆ ಅದ್ರ ಹಂಗೇನು ಅಂದ್ರೆ ಇವತ್ತಿನ ಪಾಠದಲ್ಲಿ ನಾವು ವಿಟ್ನೆಸ್ ಅಂತ ಹೋಲಿಸ್ಬಿಟ್ಟು ಹುಡುಕ್ಬೇಕು ಎಲ್ಲಿ ಅಂದ್ರೆ ಔಟ್ವರ್ಡ್ ಆಗಲ್ಲ ನಮ್ಮ ಲೈಫಲ್ಲಿ ಔಟ್ವರ್ಡ್ ಆಗಿ ಎಲ್ಲ ಚೆನ್ನಾಗಿರ್ಬೇಕ್ರೆ ಅದನ್ನ ಔಟ್ವರ್ಡ್ ಅಂತಾರೆ ಓ ದೇವ್ರ ಸಾಕ್ಷಿ ಇವ್ರಪ್ಪ ದೇವ್ರ ಮಕ್ಕಳು ಅಂತಂದ್ಬಿಟ್ಟು ಸಾಕ್ಷಿಯಾಗಿ ಇದ್ದದೇ ಮಾಡ್ಕೊಬಂದವ ಇದನ್ನ ನೋಡಕ್ಕೆ ಹೋಗ್ಬಾರ್ದು ಯಾವ ಇದು ನೋಡ್ಬೇಕು ನಾನು ಒಳಗಡೆ ಇರೋಂತ ಹೋರಾಟ ಎಷ್ಟು ಹೋರಾಡ್ತೀನಿ ಎಷ್ಟು ಕ್ರಿಸ್ತನಿಗೆ ಏನಂತ ನಾನು ಅನ್ಯೋನ್ಯತೆ ಆಗಿ ಬರ್ತೀನಿ ಇದರಿಂದ ದೇವ್ರು ನನಗೆ ಎಷ್ಟು ನನ್ನ ಮೆಚ್ತಾರೆ ಅಂತಂದ್ಬಿಟ್ಟು ಇದರಲ್ಲೇ ಮಾಡಕ್ ನಾವು ನಾವು ಒಂದು ಸಾಕ್ಷಿನ ಹುಡುಕ್ಬೇಕು ಹೊರತು ಅಂತಾರೆ ಔಟ್ವರ್ಡ್ ಆಗಿ ಅಂತ ಡೆಮಾನ್ಸ್ಟ್ರೇಷನ್ ಅಲ್ಲಿ ಅಲ್ಲ ಅದೇ ಹೇಳ್ತಾರೆ ಬೇವಿ ನೋಡ್ಬೇಕ್ರೆ ಕ್ರಿಸ್ತಲ್ಲಿ ಸದ್ಭಕ್ತರೆ ಬಾಳೋದಿಕ್ಕೆ ಮನ್ಸು ಮಾಡೋರು ಎಲ್ಲರೂ ಅಂತ ಹಿಂಸೆಗೆ ಒಳಗಾಗ್ತಾರೆ ಅಂದ್ರೆ ನಾವು ಆ ಥರ ಡಿಸಿಷನ್ ತಗೊಂಡ್ಮೇಲೆ ನಮ್ಮ ಲೈಫಲ್ಲಿ ಹಿಂಸೆ ಏನಾಗಿರ್ಬೇಕು ಹಿಂಸೆನೇ ಇಲ್ಲ ಎಲ್ಲ ಸುಖವಾಗಿ ಸಮಾಧಾನವಾಗಿ ಶಾಂತಿಯಾಗಿದೆ ಅಂದರೆ ಲೈಫಲ್ಲಿ ನಾನು ನೆನ್ಸ್ಕೊಳ್ಳೇ ಬೇಡದು ನಾವು ಕಾನ್ಸಿಕ್ರೇಷನ್ ಮಾಡಿರ್ಬೋದು ಸತ್ಯದಲ್ಲಿ ಎಷ್ಟೇ ವರ್ಷದಿಂದ ಇರ್ಬೋದು ಅದರ ದೇವ್ರ ಲೆಕ್ಕದಲ್ಲೇ ಇಲ್ಲ ಅದು ನಮಗೂ ದೇವ್ರಿಗೇನಿಲ್ಲ ಸಂಬಂಧನೇ ಇಲ್ಲ ಅಂತ ಅರ್ಥ ಔಟ್ ಒಳಗೆ ಎಲ್ಲ ಚೆನ್ನಾಗಿರ್ಬೋದು ಕ್ರಿಸ್ತನ್ಗೋಸ್ಕರ ಹಿಂಸೆ ಅನುಭವಿಸಕಂತ ಮನಸ್ಸೇ ಇಲ್ಲ ಅಂತಂದ್ರೆ ಆ ಒಂದು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವಿತದಲ್ಲಿ ಇಲ್ಲ ಅಂತಂದ್ರೆ ದೊಡ್ಡ ಕ್ವಶನ್ ಮಾರ್ಕ್ ಹಾಕೊಬೇಕು ಯಾಕಂದ್ರೆ ನಾವು ತಿಳ್ಕೊಂಡಿರ್ಬೋದು ಓ ಇದು ದೇವ್ರ ಕರೆಕ್ಟಾಗಿನ ಇದೆ ಅಂತಂದ್ಬಿಟ್ಟು ಆದ್ರೆ ಖಂಡಿತವಾಗೂ ಇದು ದೇವ್ರ ಲೆಕ್ಕದಲ್ಲಿ ಏನಾಗಿರಲ್ಲ ಅದು ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ವೀಕ್ ಅಲ್ಲಿ ಓದೋಣ ಈ ಇದು ದೇವ್ರ ಇನ್ನ ಯಾವ ರೀತಿ ಇನ್ನ ಡೀಲ್ ಮಾಡ್ತಾರೆ ಅಂದ್ಬಿಟ್ಟು ಅಂದ್ರ ಇವಾಗ ಈ ತರ ಒಂದು ಇರ್ತದ ನಾವು ಕ್ಯಾರೆಕ್ಟರ್ಗಳು ಅಲ್ವರ ಈ ತರ ನಾವು ಹೆಂಗೆ ನಾವು ಹ್ಯಾಂಡಲ್ ಮಾಡೋದು
ಇದಂಗೆ ಗ್ರಹಿಸ್ಕೊಂಡು ಅಂತ ಈ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ವೀಕ್ ಅಲ್ಲಿ ಹೋದಾನ ಅದಾ ಏನಂತಂದ್ರೆ ಈ ವಿಟ್ನೆಸ್ ಇವಾಗ ನಾವೇನು ನೋಡಿದ್ರೆ ಔಟ್ವರ್ಡ್ ವಿಟ್ನೆಸ್ ನಮ್ಗೆ ಬೇಕಾಗಿಲ್ಲ, ಇನ್ವರ್ಡ್ ವಿಟ್ನೆಸ್ ಬೇಕು. ಸೊ ಇನ್ವರ್ಡ್ ವಿಟ್ನೆಸ್ ಮತ್ತೆ ಔಟ್ವರ್ಡ್ ವಿಟ್ನೆಸ್ ವಿಟ್ನೆಸ್ಗು ಏನು ವ್ಯತ್ಯಾಸ, ಇದನ್ನ ಹೆಂಗೆ ನಾವು ಗ್ರಹಿಸ್ಕೊಳೋದು ಅಂತ ಏನು ಮಾಡ್ತಾರೆ ಬಡ ರಸಲ್ ಇನ್ನ ಹೇಳ್ತಾರೆ. ನೆಕ್ಸ್ಟ್ ಬರೋ ಕ್ಲಾಸಸ್ ಹೋದಾನೆ. ಓಕೆನಾ, ಏನು ಡೌಟ್ಸ್ ಏನು ಸೊಲ್ಯೂಷನ್ಸ್ ಏನಿಲ್ಲ. ಹಾಂ ಸರಿ, ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ.